ಹಲೋ ಫ್ರೆಂಡ್ಸ್ ನಾನು ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಸ್ನೇಹಿತರೆ ಇವತ್ತು ನಾವು ಗೌರ್ಮೆಂಟ್ ಸ್ಕೀಮ್ ಸರ್ಕಾರದ ಯೋಜನೆಯ ಒನ್ ಇಯರ್ ಕರೆಂಟ್ ಅಫೇರ್ಸ್ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾಗಿರ್ತಕ್ಕಂಥದ್ದು ಸೊ ಇದು ಪಾರ್ಟ್ ತರ್ಟೀನ್ ಓಕೆ ಈ ಪಾರ್ಟ್ ತರ್ಟೀನಲ್ಲಿ ನಾವು ಗೌರ್ಮೆಂಟ್ ಸ್ಕೀಮ್ ಸರ್ಕಾರದ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮತ್ತು ಮಿನಿಸ್ಟ್ರಿ ಆಫ್ ಟೂರಿಸಂ ಎರಡು ಸಚಿವಾಲಯದ ಬಗ್ಗೆ ಮಿನಿಸ್ಟ್ರಿ ಆಫ್ ಟೂರಿಸಂ ಓಕೆ ಟೂರಿಸಂ ಇಲ್ಲಿ ಮಿನಿಸ್ಟ್ರಿ ಆಫ್ ಟೂರಿಸಂ ಒಂದು ಮತ್ತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ನಿರ್ಮಾಣ ಸಚಿವಾಲಯದಲ್ಲಿ ಏನೇನು ಸ್ಕೀಮ್ ಈ ಒಂದು ವರ್ಷದ ಅಡಿಯಲ್ಲಿ ಕರೆಂಟ್ ಅಫೇರ್ ಇತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಫೈನ್ ಸೊ ಅದಕ್ಕಿಂತ ಮುಂಚೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಪುನೀತ್ ಫೋರಮ್ ಅಂತ ಯು ಕ್ಯಾನ್ ಜಾಯಿನ್ ದೇರ್ ಸೊ ದಟ್ ಈ ವಿಡಿಯೋಸ್ ಪಿ ಡಿ ಎಫ್ಸ್ಗಳಾಗಲಿ ಮತ್ತು ಲಾಸ್ಟ್ ನಾನು ಆಲ್ರೆಡಿ ಹತ್ತು ಹನ್ನೊಂದು ಏನು ಸ್ಕೀಮ್ಸ್ನ ಕಂಪ್ ಪಿ ಡಿ ಎಫ್ನ ಆಲ್ರೆಡಿ ಈ ಒಂದು ನನ್ನ ಟೆಲಿಗ್ರಾಮ್ ಪುನೀತ್ ಫೋರಮ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಯು ಕ್ಯಾನ್ ಸರ್ಚ್ ದೇರ್ ಟೆಲಿಗ್ರಾಮ್ಗೆ ಹೋಗಿ ಪುನೀತ್ ಸ್ಪೇಸ್ ಬಿಟ್ಟು ಫೋರಮ್ ಅಂತ ಕೊಟ್ಟರೆ ನಿಮಗೆ ಚಾನಲ್ ಸಿಗುತ್ತೆ ಈ ಕನ್ ಸರ್ಚ್ ದೇರ್ ಡೈಲಿ ಕ್ವಿಝಸ್ಸು ಇರುತ್ತೆ ನಿಮಗೆ ಎಕ್ಸಾಮ್ ರಿಲೇಟೆಡ್ ಪ್ರಿಪ್ರೇಷನ್ ಕೂಡ ಹೆಲ್ಪ್ ಆಗ್ತಕ್ಕಂಥದ್ದು ಫೈನ್ ಸೊ ಅನ್ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಇದು ತರ್ಟಿ ಪ್ಲಸ್ ಎಜುಕೇಟರ್ ಇರತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಒ ಪಿ ಸಿ ಎಲ್ಲ ರೀತಿಯ ಒಂದು ಎಕ್ಸಾಮ್ಸ್ಗೂ ಕೂಡ ನಿಮಗೆ ಇಲ್ಲಿ ಕೋರ್ಸಸ್ ಸ್ಟ್ರಕ್ಚರ್ಡ್ ಕೋರ್ಸಸ್ ಸಿಗ್ತವೆ ಇದು ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರತಕ್ಕಂಥದ್ದು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಡೈರೆಕ್ಟಾಗಿ ನೀವು ಎಜುಕೇಟರ್ ಜೊತೆ ಚಾಟ್ ಮಾಡ್ಬೋದು ಮತ್ತು ನೀವು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ಪ್ರತಿಯೊಂದು ಕೋರ್ಸ್ಗೂ ನಿಮಗೆ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಮಾಡಿ ಹಾಕಿರ್ತಾರೆ ಸೊ ಯಾವುದೇ ಕೋರ್ಸ್ನ ನೀವು ಆ್ಯಕ್ಸಸ್ ಮಾಡೋದು ಸಲ ಪ್ಲಸ್ ಕೋರ್ಸ್ನ ನೀವು ತೊಗೊಂಡ್ರೆ ಸೊ ಇಲ್ಲಿ ಕೆ ಎ ಎಸ್ ಒಂದೇ ಅಲ್ಲ ಪಿ ಡಿ ಒ ಪಿ ಎಸ್ ಐ ಎನಿ ಎಕ್ಸಾಮ್ಸ್ಗೆ ಎಫ್ ಡಿ ಎಸ್ ಡಿ ಅಂದರೆ ಕೆ ಪಿ ಎಸ್ ಕಂಡಕ್ಟ್ ಆಗ್ತಕ್ಕಂಥ ಎನಿ ಎಕ್ಸಾಮ್ಸ್ ಜೊತೆಗೆ ಪಿ ಎಸ್ ಐ ಎಕ್ಸಾಮ್ ಸೊ ಯಾವ್ ಎವ್ರಿ ಎಕ್ಸಾಮ್ಸ್ ಯು ಕ್ಯಾನ್ ಆ್ಯಕ್ಸಸ್ ಸೊ ಇದರ ಒಂದು ಸಬ್ಸ್ಕ್ರಿಪ್ಷನ್ಸ್ ರೇಟ್ಸ್ ಇಲ್ಲಿದೆ ಪರ್ ಮಂತ್ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಒಂದು ಮಂತ್ಗೆ ತೊಗೊಂಡ್ರೆ ನೀವು ಸಬ್ಸ್ಕ್ರಿಪ್ಷನ್ನು ಅದೇ ನೀವು ಸಿಕ್ಸ್ ಮಂತ್ಸಿಗೆ ತೊಗೊಂಡ್ರೆ ಪರ್ ಮಂತ್ ನಿಮ್ಗೆ ಒಂಬೈನೂರ ತೊಂಬತ್ಮೂರು ರೂಪಾಯಿ ಬೀಳುತ್ತೆ ವೆಲ್ ಮಂತ್ಸಿಗೆ ತೊಗೊಂಡ್ರೆ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಅಂದರೆ ಒಂದು ಮಂತ್ಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಅಂದರೆ ಜಾಸ್ತಿ ಮಂತ್ಸ್ ತಗೊಂಡಷ್ಟೇ ನಿಮಗೆ ಕಮ್ಮಿ ರೇಟ್ಸ್ ಆಗ್ತಕ್ಕಂಥದ್ದು ಜೊತೆಗೆ ನೀವು ನನ್ನ ಒಂದು ರೆಫ್ರಲ್ ಕೋಡ್ ಇದೆ ಪುನೀತ್ ಲೈವ್ ಹೇಳಿ ಈ ಒಂದು ನನ್ನ ರೆಫ್ರಲ್ ಕೋಡ್ನ ಯೂಸ್ ಮಾಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂದರೆ ನೀವು ಈಗ ಒಂದು ಎರಡು ಸಾವಿರ ರೂಪಾಯಿ ಅಷ್ಟು ಅಂದರೆ ಟೂ ಮಂತ್ಸ್ಗೆ ನೀವು ಎರಡು ಸಾವಿರದ ಐನೂರು ರೂಪಾಯಿ ಅಥವಾ ಎರಡು ಸಾವಿರ ಕೊಟ್ಟು ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ ಟೆನ್ ಪರ್ಸೆಂಟ್ ಅಂತಂದರೆ ನಿಮಗೆ ಆಲ್ಮೋಸ್ಟು ಟೂ ಫಿಫ್ಟಿ ರುಪೀಸ್ ಇದರಲ್ಲಿ ನಿಮಗೆ ಕನ್ಸೆಷನ್ ಸಿಗುತ್ತೆ ಅದೇ ರೀತಿ ಕೆ ಎಸ್ ಪ್ರೀನ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ ಇವನ್ ಅದಕ್ಕೂ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ತೊಗೊಬೋದು ಈ ನನ್ನ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡ್ಕೊಂಡು ಓಕೆ ಫೈನ್ ಸೊ ಇವತ್ತು ನಾವು ಏನು ಪೆಟ್ರೋಲಿಯಂ ಮತ್ತು ಈ ಒಂದು ಅನಿಲ ಸಚಿವಾಲಯದ ಕೆಳಗಿರ್ತಕ್ಕಂಥ ನೈಸರ್ಗಿಕ ಅನಿಲ ಸಚಿವಾಲಯದಲ್ಲಿ ಕೆಳಗಿರ್ತಕ್ಕಂಥ ಸ್ಕೀಮ್ಸ್ ನೋಡ್ತಾ ಇದ್ವಿ ಅದರಲ್ಲಿ ಮೊದಲನೇದು ಪ್ರಧಾನಮಂತ್ರಿ ಊರ್ಜಾ ಗಂಗಾ ಪ್ರಾಜೆಕ್ಟ್ ಅದೇ ಪ್ರಧಾನಮಂತ್ರಿ ಊರ್ಜಾ ಗಂಗಾ ಯೋಜನೆ ಅಂತ ಹೇಳಿ ಇದು ತುಂಬ ಇಂಪಾರ್ಟೆಂಟ್ ಸ್ಕೀಮ್ ಸ್ನೇಹಿತರೆ ನೀವು ನೋಡಿ ನಾನು ಯಾವಾಗಲೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಏನಕ್ಕೆ ಅಂದ್ರೆ ಯಾವುದೇ ಸ್ಕೀಮ್ ಬಗ್ಗೆ ಎನಿ ರೀತಿ ಕ್ವಶನ್ಸ್ ಕೇಳಿದ್ರು ನಿಮಗೆ ಅದು ಪಿ ಎಸ್ ಐಗೂ ಹೆಲ್ಪ್ ಆಗಬೇಕು ಎಫ್ ಡಿ ಐಗೂ ಹೆಲ್ಪ್ ಆಗಬೇಕು ಜೊತೆಗೆ ಕೆ ಎಸ್ ಮತ್ತು ಯು ಪಿ ಎಸ್ ಸಿ ಪ್ರಿಪೇರ್ ಆಗೋರಿಗೂ ಹೆಲ್ಪ್ ಆಗಬೇಕು ಅಂದ್ರೆ ಪ್ರಿಲಿಮ್ಸ್ ಒಂದೇ ಅಲ್ಲ ಕೆ ಎಸ್ ಯು ಪಿ ಎಸ್ ಸಿ ಪ್ರಿಪೇರ್ ಆಗೋರಿಗೆ ಮೇನ್ಸ್ ಪರ್ಸ್ಪೆಕ್ಟಿವ್ಗೂ ಹೆಲ್ಪ್ ಆಗಬೇಕು ಆ ರೀತಿ ಡಿಸ್ಕಸ್ ಮಾಡ್ತೀನಿ ನಿಮಗೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಅವ್ರಿಗೂ ಕೂಡ ಪಿ ಎಸ್ ಐ ಅವ್ರು ಕೂಡ ನೀವು ಪ್ರಬಂಧ ಬರೆಯಬೇಕಾಗತ್ತೆ ಅಲ್ಲೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಅವ್ರಿಗೆ ಹೆಂಗ್ ಕ್ವೆಶನ್ಸ್ ಬರುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಸೊ ಎಲ್ಲ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸಿ ಪ್ರಧಾನಮಂತ್ರಿ ಉರ್ಜಾ ಗಂಗಾ ಯೋಜನೆ ಓಕೆ ಇದು ಏನಕ್ಕೆ ನ್ಯೂಸಲ್ಲಿತ್ತು ಅಂದರೆ ಇವಾಗ ಎರಡು ಕಾರಣ ನ್ಯೂಸಲ್ಲಿತ್ತು ಒಂದು ಈಶಾನ್ಯ ಅನಿಲ ಪೈಪ್ ಗ್ರಿಡ್ ಅಂತ ಏನು ಹೇಳ್ತೀವಿ ಈಶಾನ್ಯ ಅನಿಲ ಪೈಪ್ ಅಂದರೆ ಈಸ್ಟ್ ಗ್ಯಾಸ್ ಪೈಪ್ಲೈನ್ ಗ್ರಿಡ್ನ ಅಂದರೆ ನಮ್ಮ ಈಸ್ಟ್ ನಾರ್ತ್ ಈಸ್ಟ್ ಅಂತ ಕರಿತೀವಿ ಅಂದರೆ ಈಶಾನ್ಯ ಭಾರತನ ನಾರ್ತ್ ಈಸ್ಟ್ ಅಂತ ಕರಿತೀವಿ ಸೊ ನಾರ್ತ್ ಈಸ್ಟ್ ಸೈಡಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಒಂದು ಪೈಪ್ ಗ್ರಿಡ್ನ ಗ್ಯಾಸ್ ಪೈಪ್ ಗ್ರಿಡ್ನ ಕನೆಕ್ಷನ್ ಮಾಡೋಕ್ಕೆ ಯೋಜನೆ ಹಮ್ಮಿಕೊಂಡಿದ್ದಾರೆ ಸಾವಿರದ ಆರುನೂರ ಐವತ್ತಾರು ಕಿಲೋಮೀಟ್ರಷ್ಟು ಸೊ ಇದು ಗೌಹಾಟಿ ಏನು ನಮ್ಮ ಆಲ್ರೆಡಿ ನ್ಯಾ ಇದರಲ್ಲಿ ಮುಖ್ಯವಾಗಿ ಎರಡು ಬರುತ್ತೆ ಒಂದು ಈಗ ನಾನು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಅನಿಲ ಪೈಪ್ ಗ್ರಿಡ್ ಯೋಜನೆ ಮತ್ತು ರಾಷ್ಟ್ರೀಯ ಅನಿಲ ಪೈಪ್ ಗ್ರಿಡ್ ಯೋಜನೆ ಮತ್ತೆ ಗಂಗಾ ಈಗ ನಾವು ಮಾತಾಡ್ತಿರೋ ಪ್ರಧಾನ್ ಮಂತ್ರಿ ಉರ್ಜಾ ಗಂಗಾ ಯೋಜನೆ ಈ ಮೂರು ಬಗ್ಗೆ ತಿಳ್ಕೊಬೇಕಾಗತ್ತೆ ಈ ಸ್ಕೀಮ್ ಅಡಿ ನಾವು ಕಾನ್ಸಲ್ಟ್ರೇಟ್ ಮಾಡಿದಾಗ ಈ ಮೂರು ಸ್ಕೀಮ್ನ ನಾವು ತಿಳ್ಕೊಬೇಕಾಗತ್ತೆ ಸೊ ಫಸ್ಟು ಇಲ್ಲಿ ನ್ಯೂಸಲ್ಲಿ ಏನಕ್ಕೆ ಇತ್ತು ಅಂದರೆ ಈಶಾನ್ಯ ಅನಿಲ ಪೈಪ್ ಯೋಜನೆ ಇದೆಯಲ್ಲ ಇದು ನ್ಯೂಸಲ್ಲಿ ಇತ್ತು ಯಾಕಂದ್ರೆ ಈಶಾನ್ಯ ರಾಜ್ಯಗಳ ಕಡೆ ಕಂಪ್ಲೀಟ್ ಆಗಿ ಎಲ್ಲ ಈಶಾನ್ಯ ರಾಜಧಾನಿಗಳನ್ನು ಕೂಡ ಈ ಪೈಪ್ ಯೋಜನೆಗೆ ತರಬೇಕು ಅಂತೇಳಿ ಯಾವ ಪೈಪ್ ಯೋಜನೆಗೆ ರಾಷ್ಟ್ರೀಯ ಅನಿಲ ಪೈಪ್ಬ್ರಿಡ್ ಯೋಜನೆ ಅಂದರೆ ನ್ಯಾಷನಲ್ ಗ್ಯಾಸ್ ಗ್ರಿಡ್ ಅಂತ ಏನು ಕರಿತೀವಿ ಅನಿಲ ಗ್ರಿಡ್ ಅಂತ ಆ ಯೋಜನೆ ಅಡಿ ತರಬೇಕು ಇದು ನಥಿಂಗ್ ಬಟ್ ಇದೇನಿಲ್ಲ ನೋಡಿ ಗ್ಯಾಸ್ ಗ್ರಿಡ್ ಅಂತಂದರೆ ಏನು ಅಂದರೆ ನಮ್ಗೆ ಹೆಂಗೆ ಪವರ್ ಗ್ರಿಡ್ ಇದೆ ನಿಮ್ಗೆ ಗೊತ್ತಲ್ಲ ಎಲೆಕ್ಟ್ರಿಸಿಟಿ ಪವರು ಆಲ್ ಓವರ್ ಇಂಡಿಯಾ ಕನೆಕ್ಷನ್ ಇದೆ ಕನೆಕ್ಟೆಡ್ ಇದೆ ಟ್ರೂ ಪವರ್ ಗ್ರಿಡ್ ಇಂದ ಅದೇ ರೀತಿ ನ್ಯಾಷನಲ್ ರಾಷ್ಟ್ರೀಯ ಅನಿಲ ಗ್ರಿಡ್ ಅಂದರೆ ಪೈಪ್ಲೈನ್ ಗ್ರಿಡ್ನ ಮಾಡಬೇಕು ಅಂತ ಅಂದರೆ ಎಲ್ಲ ರಾಜ್ಯಗಳು ಇಡೀ ಭಾರತದಂತೆ ಪೈಪ್ಲೈನ್ ಗ್ರಿಡ್ ಮಾಡಬೇಕು ಅಂತ ಹೇಳಿ ಸೊ ಅದನ್ನು ನಿಮಗೆ ಮ್ಯಾಪಲ್ಲಿ ತೋರಿಸ್ತೀನಿ ಬನ್ನಿ ಹೇಳಿ ನೋಡಿ ಸೊ ಈ ರೀತಿ ಪೈಪ್ ಗ್ರಿಡ್ ಮಾಡಬೇಕು ಇದು ನ್ಯಾಷನಲ್ ಪೈಪ್ ಗ್ರಿಡ್ ಯೋಜನೆ ಎಲ್ಲ ಒಂದು ಇದನ್ನು ರೀಜನ್ ಕರೆಕ್ಟ್ ಮಾಡಬೇಕು ಅಂತ ಸೊ ಉದ್ದೇಶ ಫಸ್ಟು ನಾವು ನ್ಯಾಷನಲ್ ಪೈಪ್ ಗ್ರಿಡ್ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಈಶಾನ್ಯ ಪೈಪ್ ಗ್ರಿಡ್ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ನಾವು ಈ ಪ್ರೆಸೆಂಟ್ ಮಂತ್ರಿ ಪ್ರಧಾನಮಂತ್ರಿ ಗಂಗಾ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಫೈನ್ ಸೊ ಇಲ್ಲಿ ನ್ಯಾಷನಲ್ ಪೈಪ್ ಗ್ರಿಡ್ ಯೋಜನೆ ಒಂದು ಮುಖ್ಯವಾದ ಉದ್ದೇಶ ಏನು ಅಂದರೆ ಟು ರಿಮೂವ್ ರೀಜನಲ್ ಇಂಬ್ಯಾಲೆನ್ಸ್ ಅಂತಂದ್ರೆ ಏನು ಅಂದರೆ ನಮ್ಮ ರೀಜನಲ್ ಅಂದರೆ ಪ್ರಾದೇಶಿಕ ಅಸಮತೋಲನ ಕಮ್ಮಿ ಮಾಡೋಕ್ಕೆ ಸೊ ಒಂದು ಕಡೆ ನಿಮಗೆ ಈಗ ಗ್ಯಾಸ್ ನಿಮಗೆ ಯೂಶ್ವಲಿ ಕಂಪ್ರೆಸ್ಡ್ ಗ್ಯಾಸ್ ಆಗಿರ್ಬೋದು ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು ಅಥವಾ ನೀವು ಪೆಟ್ರೋಲಿಯಂ ಗ್ಯಾಸ್ ಆಗಿರ್ಬೋದು ಎಲ್ ಪಿ ಜಿ ಎಲ್ ಎನ್ ಜಿ ಏನ ಏನಾರು ತಗೋಬೋದು ನೀವು ಎಲ್ಲಿ ಅದು ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಒಂದು ರೀಜನಲ್ಲಿ ಇನ್ನೊಂದು ಅಲ್ಲಿ ಸಿಗ್ತಾ ಇರಲ್ಲ ಆ ರೀಜನ್ಗೆ ಕಳ್ಸಿಕೊಡ್ತಕ್ಕಂಥದ್ದು ಒಂದು ಅಂದರೆ ರೀಜನಲ್ ಇಂಬ್ಯಾಲೆನ್ಸ್ನ ಮಾಡ್ತಕ್ಕಂಥದ್ದು ಮತ್ತು ಏನು ಟ್ರಾನ್ಸ್ಪೋರ್ಟೇಶನ್ನ ಕಮ್ಮಿ ಮಾಡ್ತಕ್ಕಂಥದ್ದು ಸೊ ಸಿಲಿಂಡ್ರಲ್ಲಿ ನೀವು ಅಂತ ಪೂರೈಸಕ್ ಆಗುತ್ತೆ ಆಗಲ್ಲ ಅಲ್ಲ ಸೊ ಒಂದೊಂದು ರಾಜಧಾನಿಗೂ ನಾವು ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಆ ಒಂದು ರಾಜ್ಯದಲ್ಲಿ ಆ ರಾಜ್ಯಧಾನಿ ಮುಖಾಂತರ ಸಿಲಿಂಡರ್ ಎಲ್ಲರೂ ತುಂಬಿಸ್ಬೋದು ಅಥವಾ ಈಗ ಡೆಲ್ಲಿ ಹೆಂಗೆ ಮಾಡಿದ್ದಾರೆ ಪೈಪ್ಲೈನ್ ನ್ಯಾಚುರಲ್ ಗ್ಯಾಸ್ ಪಿ ಎನ್ ಜಿ ಅಂತ ಕರಿತೀವಿ ನಾ ಅದನ್ನು ಮನೆ ಮನೆಗೂ ಕೂಡ ಪೈಪ್ಲೈನ್ ಮುಖಾಂತರ ನ್ಯಾಚುರಲ್ ಗ್ಯಾಸ್ನ ಒದಗಿಸ್ತಾ ಇದ್ದಾರೆ ಅಂತಂದರೆ ಕುಕ್ಕಿಂಗ್ ಗ್ಯಾಸ್ ಅಂತ ಏನು ಕರಿತೀವಿ ನಾವು ಕುಕ್ ಮಾಡೋಕ್ಕೆ ಅದಕ್ಕೆ ಅಲ್ಲಿ ನಿಮಗೆ ಸಿಲಿಂಡರ್ ಕೆಪಾಸಿಟಿ ಇರಲ್ಲ ಅಂದರೆ ಸಿಲಿಂಡರ್ ತೊಗೊಂಡೋಗೋಸಿಟಿ ಇರಲ್ಲ ಮತ್ತು ಲಾಸಸ್ ಇರಲ್ಲ ಸಿಲಿಂಡರ್ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ ಸೊ ಇದೆಲ್ಲ ಒಂದು ರೀಜನಲ್ ಇಂಬ್ಯಾಲೆನ್ಸ್ನ ಕಮ್ಮಿ ಮಾಡೋಕ್ಕೆ ಒಂದು ಎಂಟ್ರೂ ಟು ಕನೆಕ್ಟ್ ಗ್ಯಾಸ್ ಸೋರ್ಸಸ್ ಟು ಮೇಜರ್ ಡಿಮ್ಯಾಂಡ್ ಸೆಂಟರ್ಸ್ ಅಂತ ಹೇಳಿ ಅಂದರೆ ನಾನು ನಿಮಗೆ ಹೇಳಿದೆ ಈಗ ತುಂಬ ಸೆಂಟರ್ಸ್ ಬೇರೆ ಬೇರೆ ಇರುತ್ತೆ ಸಿ ನೀವು ಥ್ರೂ ಟ್ರಾನ್ಸ್ಪೋರ್ಟೇಷನ್ ಗ್ಯಾಸ್ ಟ್ಯಾಂಕರ್ಗಳಲ್ಲಿ ನೀವು ತೊಗೊಂಡೋಗು ಪೈಪ್ಲೈನ್ ಗ್ರಿಡ್ಡಲ್ಲಿ ನೀವು ಕಳ್ಸೋಕ್ಕೂ ತುಂಬ ವ್ಯತ್ಯಾಸ ಇದೆ ಈಗ ನಿಮಗೆ ಒಂದು ಇಂಡಸ್ಟ್ರಿ ಎಲ್ಲರೂ ಪವರ್ ಇಂಡಸ್ಟ್ರಿ ಆಗಿರ್ಬೋದು ಬೇರೆ ಫರ್ಟಿಲೈಸರ್ ಇಂಡಸ್ಟ್ರಿ ಯಾಕಂದರೆ ಅದೆಲ್ಲ ನಮಗೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ ಥ್ರೂ ಗ್ಯಾಸ್ ಅಂದರೆ ಈ ಗ್ಯಾಸನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಥರ್ಮಲ್ ಎನರ್ಜಿನ ಮಾಡ್ಬೋದು ಎಲೆಕ್ಟ್ರಿಸಿಟಿ ಅಂದರೆ ಇಟ್ ವಿಲ್ ಆ್ಯಕ್ಟ್ ಲೈಕ್ ಎಲೆಕ್ಟ್ರಿಸಿಟಿ ಇದು ಬರೀ ಆಟೋಮೇಟಿವ್ ಅಂದರೆ ಆಟೋಮೊಬೈಲ್ಸ್ ಒಂದೇ ಅಲ್ಲ ಕುಕ್ಕಿಂಗ್ ಒಂದೇ ಅಲ್ಲ ಇವನ್ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹೆಂಗೆ ಹೆಲ್ಪ್ ಆಗುತ್ತೆ ಈಗ ನೀವು ಬರ್ನಿಂಗ್ ಕೋಲ್ ಬರ್ನಿಂಗ್ ಮಾಡ್ತೀರಾ ಅದ್ರ ಬದಲು ಈ ಒಂದು ಗ್ಯಾಸ್ ಇಸ್ಕೊಂಡು ನಾವೇನು ಮಾಡ್ಬೋದು ಉರಿಸ್ಬೋದು ಉರುವಲು ಮಾಡ್ಕೋಬೋದು ಗ್ಯಾಸ್ನ ಅಲ್ವಾ ಸೊ ಬರ್ನಿಂಗ್ ಯೂಸ್ ಮಾಡ್ಕೊಂಡು ಥರ್ಮಲ್ ಎನರ್ಜಿನ ಕಂಡುಹಿಡ್ಬೋದು ಸೊ ಎಲ್ಲೆಲ್ಲಿ ಜಾಸ್ತಿ ಕನ್ಸಂಪ್ಷನ್ ಇರುತ್ತೆ ಅಲ್ಲೂ ಕಳ್ಸೋಕ್ಕೆ ಈಸಿ ಆಗುತ್ತೆ ಮತ್ತು ಡೆವಲಪ್ಮೆಂಟ್ ಆಫ್ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಂದರೆ ಸಿಟಿಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ಸ್ ನೆಟ್ವರ್ಕ್ ಪ್ರತಿಯೊಂದು ರಾಜ್ಯದ ಸಿಟಿಗಳಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮಾಡೋಕ್ಕೆ ಈ ಒಂದು ಗ್ಯಾ ನ್ಯಾಷನಲ್ ಗ್ಯಾಸ್ ಇಂದ ಹೆಲ್ಪ್ ಆಗುತ್ತೆ ರಾಷ್ಟ್ರೀಯ ಅನಿಲ ಯೋಜನೆ ಆಯಿತಾ ಅನಿಲ ಗ್ರಿಡ್ ಅಂತ ಕೂಡ ಕರೆಯಬೋದು ಸೊ ಈಗ ಇದು ಗೊತ್ತಾಯ್ತು ನಿಮಗೆ ಸೊ ನೆಕ್ಸ್ಟು ನಾರ್ತ್ ಈಸ್ಟ್ ಅಂದರೆ ಏನು ಅಂದರೆ ಈಗ ಏನು ಮಾಡಿದ್ದಾರೆ ಅಂದರೆ ಈಗ ನ್ಯೂಸಲ್ಲಿ ಏನಕ್ಕಿತ್ತು ಈ ನಾರ್ತ್ ಈಸ್ಟ್ ರೀಜನ್ ಅಂದರೆ ಈ ರಾಜ್ಯಗಳಿಗೆ ಪ್ರತಿಯೊಂದು ರಾಜಧಾನಿಗಳಿಗೆ ಕನೆಕ್ಟ್ ಮಾಡಬೇಕು ಅಂತ ನ್ಯೂಸ್ ಅಲ್ಲಿತ್ತು ಜೊತೆಗೆ ಈ ವರ್ಷದ ಒಂದು ಏನು ಬಡ್ಜೆಟ್ ಅಲ್ಲಿ ಈ ಗ್ಯಾಸ್ ಗ್ರಿಡ್ನ ಹದಿನಾರು ಸಾವಿರದ ಚಿಲ್ಲರೆ ಏಳ್ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಕನೆಕ್ಟ್ ಮಾಡಬೇಕು ಅಂತಿತ್ತು ನ್ಯಾಷನಲ್ ಗ್ಯಾಸ್ ಗ್ರಿಡ್ನ ಇದನ್ನ ಬಡ್ಜೆಟ್ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಪ್ಪತ್ತೇಳು ಸಾವಿರ ಸಮಥಿಂಗ್ ಕಿಲೋಮೀಟರ್ಗೆ ಕನೆಕ್ಟ್ ಮಾಡಬೇಕು ಅಂದರೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಈ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ದೆ ಅದಕ್ಕೆ ಈ ನ್ಯೂಸ್ ಅಲ್ಲಿತ್ತು ಓಕೆ ಈಗ ಹದಿನಾರು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಅಷ್ಟು ಗ್ಯಾಸ್ ಗ್ರಿಡ್ನ ಮಾಡಬೇಕು ಅಂತ ಈ ಬಜೆಟಲ್ಲಿ ಪ್ರಪೋಸ್ ಮಾಡಿ ಅದಕ್ಕೆ ದುಡ್ಡು ಕೂಡ ಎತ್ತಿಟ್ಟಿದ್ದಾರೆ ಸೊ ಅದರಿಂದ ಸೊ ಇಲ್ಲಿ ನ್ಯಾಷನಲ್ ಗ್ಯಾಸ್ ಅಂತಂದ್ರೆ ಏನು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ನಾರ್ತ್ ಈಸ್ಟ್ ಏರಿಯಾಗೆ ಬಂದರೆ ನ್ಯಾಚುರಲ್ ಗ್ಯಾಸ್ ಅಂದರೆ ಈಗೇನು ಗೌವಾಟಿ ತನಕ ನಮ್ಮ ನ್ಯಾಷನಲ್ ಗ್ರಿಡ್ ಅಲ್ಲಿತ್ತು ಅದನ್ನು ನಾರ್ತ್ ಈಸ್ಟ್ ಏರಿಯಾಗೂ ಕನೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಾರ್ತ್ ಈಸ್ಟ್ ಏರಿಯಾ ಇಲ್ಲಿ ಪ್ರತಿಯೊಂದು ರಾಜಧಾನಿ ಇಂಫಾಲ್ ಆಗಿರ್ಬೋದು ಆಯಿತಾ ಇಲ್ಲಿ ನೋಡಿ ಇಂಫಾಲ್ ಆಗಿರ್ಬೋದು ಕ ಮತ್ತು ಕಾಶಿಮ ಆಗಿರ್ಬೋದು ಇಟಾನಗರ್ ಆಗಿರ್ಬೋದು ಇಲ್ಲಿ ಸೊ ಇಲ್ಲಿ ನೋಡಿ ಅಗರ್ತಾಲ ಆಗಿರ್ಬೋದು ಅಂದ್ರೆ ಪ್ರತಿಯೊಂದು ರಾಜ್ಯಗಳ ಈಶಾನ್ಯ ರಾಜ್ಯಗಳ ರಾಜ್ಯದಿಂದ ಕನೆಕ್ಟ್ ಮಾಡಬೇಕು ಅನ್ನೋದು ಇದೊಂದು ಉದ್ದೇಶ ಇದು ಯಾವ ಅಡಿಲಿ ಬರುತ್ತೆ ಇದು ಬರತಕ್ಕಂಥದ್ದು ಪ್ರಧಾನಮಂತ್ರಿ ಉರ್ಜಾ ಗಂಗಾ ಯೋಜನೆ ಸೊ ವಾಟ್ ಈಸ್ ಪ್ರಧಾನ ಮಂತ್ರಿ ಉರ್ಜಾ ಗಂಗಾ ಯೋಜನೆ ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಇಲ್ಲಿ ನಾನು ನಿಮ್ಗೆ ಏನು ಹೇಳಿದೆ ಈಶಾನ್ಯ ಅನಿಲ ಪೈಬ್ರಿಡ್ ಯೋಜನೆ ಬಗ್ಗೆ ಹೇಳ್ತಾ ಇದ್ದೆ ಇದು ಏನು ಕನೆಕ್ಟ್ ಮಾಡುತ್ತಲ್ಲ ಇದು ಯಾವ ಒಂದು ಪರ್ಪಸ್ಗೋಸ್ಕರ ನೋಡಿ ಪೈಪ್ಲೈನ್ ಉದ್ಯಮಗಳಿಗೆ ಇಂಧನ ಜೊತೆಗೆ ಮನೆ ಮನೆಗೆ ಪೈಪ್ ಅಡುಗೆ ನೆಲಗಳನ್ನು ಮತ್ತು ವಾಹನಗಳಿಗೆ ಸಿ ಎನ್ ಜಿ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ನ ಒದಗಿಸ್ಕೊಳ್ಳೋ ಇದು ಅನುಭವ ಮಾಡಿಕೊಡುತ್ತೆ ಸೊ ಇದನ್ನು ಅನುಷ್ಠಾನ ಮಾಡ್ತಾ ಇರೋದು ಯಾರು ಗ್ಯಾಸ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ ಒಂದು ಗೇಲ್ ಈಶಾನ್ಯ ಪೈಪ್ ಗ್ರಿಡ್ ಅನ್ನು ಸರ್ಕಾರಿ ಸ್ವಾಮ್ಯದ ಗೇಲ್ ಇಂಡಿಯಾ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಯಿಲ್ ಇಂಡಿಯಾ ನ್ಯಾಚುರಲ್ ಗ್ಯಾಸ್ ಆಯಿಲ್ ಇಂಡಿಯಾ ಲಿಮಿಟೆಡ್ ಈ ಒಂದು ನಾಲ್ಕೈದು ಎಲ್ಲ ಅಂದ್ರೆ ನಮ್ಮ ಒಂದು ಪಬ್ಲಿಕ್ ಸೆಕ್ಟರ್ಸ್ ಅಂತ ಏನು ಕರಿತೀವಿ ಪಬ್ಲಿಕ್ ಸೆಕ್ಟರ್ಸ್ ಆಯಿಲ್ ಕಂಪನೀಸ್ ಅಂತ ಏನಿದೆ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಂತ ಓ ಎಂ ಸಿ ಅಂತ ಕರಿತೀವಿ ಓ ಎಮ್ ಸಿ ಎಸ್ ಅಂತ ಸೊ ಇವೆ ಎಲ್ಲ ಸೇರಿಕೊಂಡು ಒಂದು ಜಾಯಿಂಟ್ ಇದರಿಂದ ಇದನ್ನು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಸೊ ಇಲ್ಲಿ ಪ್ರಾಜೆಕ್ಟ್ಸ್ ಕೂಡ ನನ್ನ ಲಿಸ್ಟ್ ತೊಗೊಂಡಿದ್ದೆ ಬಟ್ ಇಸ್ ನಾಟ್ ನೆಸೆಸರಿ ಯಾವ್ಯಾವ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಇದೆ ಅಂತ ಈಗ ನೋಡಿ ಬರ್ನೋಲಿಯಿಂದ ಗುವಾಹಟಿ ತನಕ ಏನಿತ್ತು ಇತ್ತು ಇದನ್ನ ಇದು ಎಲ್ಲಿತ್ತು ಅಂತಂದರೆ ಬಿಹಾರ್ ವೆಸ್ಟ್ ಬಂಗಾಲ್ ಸಿಕ್ಕಿಂ ಮತ್ತು ಅಸ್ಸಾಂ ಇದು ಪಲ್ ಇಟ್ಕೊಳ್ಳಿ ಅಂದರೆ ಇದು ಏನಕ್ಕಿದೆ ಅಂತಂದರೆ ಈ ಒಂದು ಇದನ್ನ ಎಕ್ಸ್ಟೆಂಡ್ ಮಾಡ್ತಿರೋದು ನಾರ್ತ್ ಈಸ್ಟ್ಗೆ ಈಶಾನ್ಯ ಭಾರತದ ರೀಜನ್ಗೆ ಸೊ ಇಲ್ಲಿ ನಿಮಗೆ ಯಾವ ಯಾವ್ಯಾವುದು ಗ್ಯಾಸ್ ಗ್ರಿಡ್ ಇದೆ ಪ್ರಾಜೆಕ್ಟ್ಸು ಪೈಪ್ಲೈನು ಅದು ನೆನ್ಪು ಇಟ್ಕೊಳ್ಳೋ ಸಿಟ್ಟಿಲ್ಲ ಎಕ್ಸಾಮಲ್ ಕೇಳಲ್ಲ ಎಕ್ಸಾಂಪಲ್ ಏನು ಕೇಳ್ತಾರೆ ಅಂದರೆ ಇದು ಯಾವ ಸಚಿವಾಲಯದ ಅಡಿಲ್ ಬರುತ್ತೆ ಮತ್ತು ಇದು ಯಾವ ಒಂದು ಸ್ಕೀಮ್ನ ಅಡಿಲು ಬರುತ್ತೆ ಅದೇ ನಾ ನಾರ್ತ್ ಈಸ್ಟ್ ಇದು ಬರ್ತಕ್ಕಂಥದ್ದು ಪ್ರಧಾನಮಂತ್ರಿ ಉರ್ಜಾ ಗಂಗಾ ಯೋಜನೆಯ ಒಂದು ಅಡಿಯಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನ್ಯಾಷನಲ್ ಗ್ರಿಡ್ ಅಂತಂದ್ರೇನು ಈ ನಾರ್ತ್ ಈಸ್ಟ್ ಗ್ಯಾಸ್ ಗ್ರಿಡ್ ಅಂತಂದ್ರೇನು ಇದು ಮುಖ್ಯವಾಗುತ್ತೆ ಇಲ್ಲಿ ಕೆ ಪಿ ಎಸ್ ಸಿ ಕೆ ಎಸ್ ಅಥವಾ ಇ ಎಸ್ ಬರೆಯೋರಿಗೆ ನಿಮಗೆ ಡೈರೆಕ್ಟಾಗಿ ಕೇಳಲ್ಲ ಇಂಡೈರೆಕ್ಟಾಗಿ ನಿಮಗೆ ಕೇಳಿರ್ತಾರೆ ಅಂದರೆ ಈ ಕುಕ್ ಈ ನಿಮ್ಗೆ ನೋಡಿ ಹಸಿರು ನೈಸರ್ಗಿಕ ಶಕ್ತಿ ಅಂತ ಕರಿಬೋದು ಅಂದರೆ ಲೈಕ್ ಗ್ರೀನ್ ಎನರ್ಜಿ ಅಂತ ಕರಿಬೋದು ಸೊ ಇದು ಗ್ರೀನ್ ಎನರ್ಜಿಗೆ ಹೆಲ್ಪ್ ಆಗುತ್ತೆ ಅಂದರೆ ನೈಸರ್ಗಿಕವಾಗಿ ಏನು ಮಾಲಿನ್ಯ ಮಾಡತಕ್ಕಂಥ ಇದನ್ನು ಕಮ್ಮಿ ಮಾಡ್ಬೋದು ಈ ಒಂದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಆಗಲಿ ಬಯೋ ಗ್ಯಾಸ್ ಆಗಲಿ ನಾವು ಉಪಯೋಗಿಸೋದ್ರಿಂದ ಒಂದು ಮತ್ತು ನಿಮಗೆ ಕೇಳ್ಬೋದು ಎಕ್ಸಾಮಲ್ಲಿ ಸೊ ಹೌ ಇಟ್ ವಿಲ್ ಎಫೆಕ್ಟ್ ಸಿ ನಮ್ಮದು ಏನು ವಾಯುಮಾಲೀನ ರೆಡ್ಯೂಸ್ ಮಾಡೋಕ್ಕೆ ಈ ಕೆಂಪ್ರೆಸ್ಡ್ ಗ್ಯಾಸ್ ಆಗಲಿ ನ್ಯಾಚುರಲ್ ಗ್ಯಾಸ್ ಆಗಲಿ ಹೆಂಗೆ ನಮ್ಮ ಇದಕ್ಕೆ ಅದು ಹೆಲ್ಪ್ ಮಾಡುತ್ತೆ ವಾಯುಮಾಲಿನ್ಯ ಕಮ್ಮಿ ಮಾಡೋಕ್ಕೆ ಮತ್ತು ನಮ್ಮ ಎಕನಾಮಿನ ಡೆವಲಪ್ ಮಾಡೋಕ್ಕೆ ಎಕನಾಮಿನ ಹೆಂಗೆ ಡೆವಲಪ್ ಮಾಡುತ್ತೆ ಅಂತಲೇ ಕೇಳ್ತಾರೆ ಈ ರೀತಿ ಕ್ವಶನ್ಸ್ ಬರುತ್ತೆ ಆವಾಗ ನೀವು ಈ ಪ್ರಾಜೆಕ್ಟ್ಗಳನ್ನ ಹೆಸ್ರು ತಗೊಂಡು ಇದರಿಂದ ಆಗ್ತಕ್ಕಂಥ ಉಪಯೋಗಗಳು ಉಪಯೋಗಗಳು ಏನಿದೆ ನಮ್ಗೆ ಎಕನಾಮಿ ಬೆಳೆಯೋಕ್ಕೆ ಹೆಂಗಾಗುತ್ತೆ ಪ್ರೊ ಒಂದು ಪ್ರಾಜೆಕ್ಟ್ ಸಿಗುತ್ತೆ ಜನರಿಗೆ ಉದ್ಯೋಗ ಸಿಗುತ್ತೆ ಬಯೋಗ್ಯಾಸ್ ಬಯೋ ಕಂಪ್ ಬಯೋಗ್ಯಾಸ್ನ ತಯಾರು ಮಾಡ್ಬೋದು ಅದನ್ನ ತೊಗೊಂಡಿದ್ದೀನಿ ಮುಂದೆ ಸ್ಕೀಮ್ ಇದೆ ಸೊ ಈ ರೀತಿ ನೀವು ನಾನು ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ ಹೇಳಕ್ಕೆ ಹೋಗಲ್ಲ ಇಲ್ಲಿ ಎ ಬಗ್ಗೆ ಮಾತಾಡಕ್ಕೆ ಹೋಗೋಲ್ಲ ಜಸ್ಟ್ ಸ್ಕೀಮ್ ಬಗ್ಗೆ ಮಾತಾಡ್ತೀನಿ ನಿಮ್ಗೊಂದು ಹಿಂಟ್ ಕೊಡ್ತಾ ಇದ್ದೀನಿ ಹೆಂಗೆ ಬರಿಬೋದು ಅಂತ ಹೇಳಿ ಸೊ ಇಲ್ಲಿ ಪ್ರಧಾನಮಂತ್ರಿ ಉರ್ಜಾ ಗಂಗಾ ಯೋಜನೆ ನಾವು ನೋಡೋದಾದ್ರೆ ಇದೊಂದು ಮುಖ್ಯವಾಗಿ ನಾನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ವಾರಾಣಸಿ ನಿವಾಸಿಗಳಿಗೆ ನಂತರ ಬಿಹಾರ್ ಅಂದರೆ ಯು ಪಿ ಬಿಹಾರ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾ ಅಂದ್ರೆ ನೀವು ಈ ಗಂಗಾ ಬೇಸಿನ್ ಅಂತ ಏನು ಕರಿತೀವಿ ನಾವು ಭಾರತದ ಮ್ಯಾಪಲ್ಲಿ ಈ ಗಂಗಾ ಬೇಸಿನ್ ಅಂದರೆ ಗಂಗಾ ಬೇಸನ್ ಗಂಗಾಧರ್ ನದಿ ಹರಿತಕ್ಕಂಥ ರಾಜ್ಯಗಳಂತ ಏನು ಕರಿತೀವಿ ಸೊ ಅಲ್ಲಿಗೋಸ್ಕರ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಒಂದು ಪ್ರಧಾನಮಂತ್ರಿ ಉರ್ಜಾ ಗಂಗಾ ಯೋಜನೆ ಸೊ ಇದು ಪಿ ಎನ್ ಜಿ ಮತ್ತೆ ಸಿ ಎನ್ ಜಿ ಅಂದ್ರೆ ಪೈಪ್ ನ್ಯಾಚುರಲ್ ಗ್ಯಾಸ್ ಒದಗಿಸ್ತಕ್ಕಂಥದ್ದು ಮತ್ತೆ ಸಿ ಎನ್ ಜಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನಿಮ್ಗೆ ಗೊತ್ತು ವೆಹಿಕಲ್ಸ್ಗೆ ಆಟೋಮೆಟಿಕ್ ವೆಹಿಕಲ್ಸ್ಗೆ ಬೇಕಾಗಿರ್ತಕ್ಕಂಥದ್ದು ಇದನ್ನ ಒದಗಿಸ್ತಕ್ಕಂಥದ್ದು ಐವತ್ತು ಸಾವಿರ ಮನೆಗಳು ಇಪ್ಪತ್ತು ಸಾವಿರ ವಾಹನಗಳಿಗೆ ವಾರಣಾಸಿಯಿಂದ ಹಿಡ್ದು ಇದನ್ನ ಹಮ್ಮಿಕೊಳ್ಳಲಾಗಿರ್ತಕ್ಕಂಥ ಒಂದು ಕಿಲೋಮೀಟ್ರ್ ಸೊ ಇದನ್ನ ಎಕ್ಸ್ಟೆಂಡ್ ಮಾಡಿ ಈಗ ಈಶಾನ್ಯ ಭಾರತ ರಾಜ್ಯಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಇದನ್ನ ಯಾವ್ದು ಮಾಡ್ತಾ ಇದೆ ನೋಡು ಮಾಡ್ತಾ ಇದೆ ಗೇಲ್ ಮತ್ತು ನಿಮ್ಗಾಗಲೇ ಅನುಷ್ಠಾನ ಯಾವ್ದಾವ್ದು ಮಾಡ್ತಾರೆ ಅಂತ ಹೇಳಿದ್ದೀನಿ ಸೊ ಇಲ್ಲಿ ಎಷ್ಟು ಕಿಲೋಮೀಟರ್ ಮಾಡ್ತಾ ಇದೆ ಏನು ಅಂತಕ್ಕಂಥ ಡೀಟೇಲ್ ಇದೆ ಕೂಡ ಆದರೆ ಬೇಕಾಗಿಲ್ಲ ಬಟ್ ಪ್ರಧಾನಮಂತ್ರಿ ಉರ್ಜಾ ಗಂಗಾ ಯೋಜನೆ ಅಂತದ್ದು ಯಾವುದು ಸಂಬಂಧಪಟ್ಟಿದೆ ಅಂತ ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್ ಸೊ ನಾನು ಈ ಒಂದು ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಕ್ಕೆ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ನೆಕ್ಸ್ಟ್ ಒಂದು ವಿಡಿಯೋಗೆ ಹೋಗ್ತೇನೆ ಸೊ ಇಲ್ಲಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಅಂತಕ್ಕಂಥದ್ದು ನೋಡಿ ಇದು ಕೂಡ ಈ ಒಂದು ಮಿನಿಸ್ಟ್ರ್ ಸಚಿವಾಲಯ ಅಡಿಯಲ್ಲೇ ಬರ್ತಕ್ಕಂಥದ್ದು ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಅಂದರೆ ಪಿ ಎಮ್ ಯು ವೈ ಅಂತ ಕರಿತೀವಿ ಇಲ್ಲಿ ಉಜ್ವಲ ತಕ್ಷಣ ಎಲ್ ಪಿ ಜಿ ಅಂತ ತಿಳ್ಕೊಬೇಕು ಎಲ್ ಪಿ ಜಿ ಸಿಸ್ಟಮ್ ಸೊ ಎಲ್ ಪಿ ಜಿ ಅಂದರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ ಇದನ್ನ ಪ್ರತಿಯೊಂದು ಸಂಪರ್ಕ ಅಂದರೆ ಹಳ್ಳಿಗಳು ಬಿ ಪಿ ಎಲ್ ಬಿ ಪಿ ಎಲ್ ಅಂದರೆ ಎಲ್ಲಿ ಉರುವಲು ಯೂಸ್ ಮಾಡ್ತಿರ್ತಾರೆ ಕಟ್ಟಿಗೆಯಲ್ಲಿ ಯೂಸ್ ಮಾಡ್ತಿರ್ತಾರೆ ಅಂಥವ್ರಿಗೆ ಅಂದರೆ ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಏನಿದೆ ನಮ್ಮದು ಸೋಶಿಯೋ ಕಲ್ಚರ್ ಆ್ಯಂಡ್ ಎಕನಾಮಿಕ್ ಸೆನ್ಸಸ್ ಎರಡು ಸಾವಿರದ ಹನ್ನೊಂದು ಇವಾಗ ಅಂದ ಆಗಿರ್ತಕ್ಕಂಥದ್ದನ್ನು ಇನ್ನೂ ನಾವು ರೆಫರ್ ಮಾಡ್ತಿರೋದು ಅದ್ರ ಪ್ರಕಾರ ಬಿಲೋ ಪವರ್ಟಿ ಇರ್ತಕ್ಕಂಥವ್ರಿಗೆ ವಿತೌಟ್ ಎನಿ ಡೆಪಾಸಿಟ್ ವಿತೌಟ್ ಎನಿ ಡೆಪಾಸಿಟ್ ಈಸ್ಕೊಳ್ಳಿ ಠೇವಣಿ ಈಸ್ಕೊಳ್ದೆ ಈ ಒಂದು ಗ್ಯಾಸ್ನ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಓಕೆ ಇಲ್ಲಿ ಐವತ್ತು ಮಿಲಿಯನ್ ಕುಟುಂಬಗಳಿಗೆ ಏನಿ ಅವರು ಗುರಿ ಇಟ್ಕೊಂಡಿದ್ರು ಈ ವರ್ಷ ಅದನ್ನ ಎಂಬತ್ತು ಮಿಲಿಯನ್ ಬಡ ಕುಟುಂಬಗಳಿಗೆ ಸೇರಿಸಿಕೊಳ್ಳಲು ವಿಸ್ತ ವಿಸ್ತರಣೆ ಮಾಡಿದ್ದಾರೆ ಸೊ ಇದ್ರ ಪರ್ಪಸ್ ಏನು ಅಂದರೆ ಫ್ರೀ ಎಲ್ ಪಿ ಜಿ ಕನೆಕ್ಷನ್ಸ್ ಟು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅರ್ಥ ಆಯ್ತಲ್ವಾ ಇಲ್ಲಿ ಮತ್ತೆ ವುಮೆನ್ ವುಮನ್ ವುಮನ್ ಬೇಸ್ಡ್ ಇದು ಅಂದರೆ ಆ ಮನೆಯ ಒಂದು ಮಹಿಳೆಯನ ಹೆಸರಲ್ಲಿ ಕೊಡ್ತಕ್ಕಂಥದ್ದು ಇದು ಒಂದು ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ನಾವು ತಿಳ್ಕೊಬೇಕಂತಂದ್ರೆ ಅರ್ಹತಾ ಮಾನದಂಡಗಳೇನು ಅಂದರೆ ಬಡಕುಂಡು ಬಗ್ಗೆ ಸೇರಿದ ವಯಸ್ಕ ಮಹಿಳೆ ತನ್ನ ಮನೆಯಲ್ಲಿ ಎಲ್ ಪಿ ಜಿ ಸಂಪರ್ಕ ಹೊಂದಿರಬಾರ್ದು ಮತ್ತೆ ಮತ್ತು ಈ ತೈಲ ಮಾರ್ಕೆಟಿಂಗ್ ಕಂಪನಿ ಅಡಿಯಲ್ಲಿ ಅವರ ಕಾರ್ಡ್ ಬೇಸು ಲಭ್ಯ ಇರಬಾರ್ದು ಯಾಕಂದ್ರೆ ಆ ಡೇಟಾಬೇಸ್ ಲಭ್ಯ ಇದೆ ತೈಲ ಮಾರ್ಕೆಟಿಂಗ್ ಕಂಪನಿ ಆಲ್ರೆಡಿ ಅಂದರೆ ಆಲ್ರೆಡಿ ತಗೊಂಡಿದ್ದಾರೆ ಅಂತ ಅರ್ಥ ಮತ್ತೆ ಅವರು ಸೋಷಿಯೋ ಎಕನಾಮಿಕ್ ಸೆನ್ಸ್ ಅಡಿಯಲ್ಲಿ ಪಟ್ಟಿಯಲ್ಲಿ ಅವರ ಹೆಸರು ಹೊಂದಿರಬೇಕು ಇದನ್ನೆಲ್ಲ ಯಾರು ಮಾಡ್ತಾರೆ ಅಂದ್ರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೇಂದ್ರಾಡಳಿತ ನೋಡ್ಕೊಳ್ಳುತ್ತೆ ಸರ್ಕಾರ ರಾಜ್ಯ ಸರ್ಕಾರಗಳಲ್ಲಿ ರಾಜ್ಯ ಸರ್ಕಾರ ಇದಕ್ಕೊಂದು ಮಿತಿನ ಹೇರಿ ಅದು ಇದನ್ನ ಐಡೆಂಟಿಫೈ ಮಾಡಿರ್ತದೆ ಸೊ ಇಂಥವರು ಅರ್ಜಿ ಸಲ್ಲಿಸ್ಬೋದು ಅವ್ರಿಗೆ ಇದು ಉಚಿತವಾಗಿ ಕೊಡ್ತಕ್ಕಂಥದ್ದು ಸೊ ಯು ಈ ಅಡಿ ಎಲ್ ಪಿ ಜಿ ಸಂಪರ್ಕ ಬಿಡುಗಡೆ ಏನು ಕೊಡ್ತಾರೆ ಬಿ ಪಿ ಎಲ್ ಕುಟುಂಬಕ್ಕೆ ಸೇರಿದ ಮಹಿಳೆಯರ ಹೆಸರಲ್ಲಿ ಇರ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಕೇಳಿಬರ್ತಾರೆ ಇದು ಮಹಿಳೆಯರು ಆ ಒಂದು ಕುಟುಂಬದ ಸದಸ್ಯ ಮುಖ್ಯಸ್ಥೆ ಅಂತ ಕನ್ಸಿಡರ್ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡಲ್ಲೂ ಕೂಡ ಮಹಿಳೆಯ ಹೆಸರೇ ಫಸ್ಟು ಮುಖ್ಯಸ್ಥೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಇವಾಗ ಸೊ ಇದು ಕೂಡ ನೀವು ನೆನ್ಪಿಟ್ಕೋಬೇಕು ಫೈನ್ ಸೊ ನೆಕ್ಸ್ಟು ಸತಟ್ ಅಂತಕ್ಕಂಥ ಒಂದು ಸ್ಕೀಮ್ ವಾಟ್ ಇಸ್ ಸತಟ್ ಇದು ಸುಸ್ಥಿರ ಪರ್ಯಾಯ ಕೈಗೆಟುವ ಸಾರಿಗೆಯ ಕಡೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಅಂದ್ರೇನು ಸಸ್ಟೇನಬಲ್ ಆಲ್ಟರ್ನೇಟಿವ್ ಟುವರ್ಡ್ಸ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಸೊ ನೋಡಿ ಇದು ಈ ಮೂರು ಸ್ಕೀಮ್ ಇದೆಯಲ್ಲ ಈ ಮೂರು ಸ್ಕೀಮು ಒಂದಕ್ಕೊಂದು ಹೆಂಗೆ ಲಿಂಕ್ ಆಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆ ಹೇಳ್ತಾ ಹೋಗ್ತೇನೆ ಈ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಕೆಳಗಡೆನೆ ಬರ್ತಕ್ಕಂಥದ್ದು ಸ್ಕೀಮ್ ಇದು ಇದು ಮೂರನೇ ಸ್ಕೀಮು ಈ ವರ್ಷ ನ್ಯೂಸಲ್ಲಿ ಇತ್ತಿತ್ತು ಏನು ಅಂದರೆ ಇದು ಸಸ್ಟೇನಬಲ್ ಅಂದರೆ ಸುಸ್ಥಿರ ಪರ್ಯಾಯ ಅಂದರೆ ಸಸ್ಟೇನೆಬಿಲಿಟಿಯಾಗಿ ಸುಸ್ಥಿರವಾಗಿ ನಾವು ಪರ್ಯಾಯ ಇಂಧನ ಯೂಸ್ ಮಾಡಿಕೊಂಡು ಸಾರಿಗೆ ಸಂಸ್ಥೆಗಳಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋ ಅಂತ ಅರ್ಥ ಸೊ ಇದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ನಿಮಗೆ ಹೇಳಿದೆ ಸಿ ಎನ್ ಜಿ ಸಂಕುಚಿತ ಜೈವಿಕ ಅನಿಲ ಅಂತ ಕನ್ನಡದಲ್ಲಿ ಕರಿಬೋದು ಅಲ್ವಾ ನೋಡಿ ಸಂಕುಚಿತ ಜೈವಿಕ ಅನಿಲ ಅಂದ್ರೇನು ನಿಮ್ಗೆ ವೆಹಿಕಲ್ಗೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡಬೇಕು ಏನಿದದು ಯುಟಿಲ್ ಅಂದರೆ ಪಾಸಿಟಿವ್ ಏನಿದು ನಮ್ಮ ಪೆಟ್ರೋಲಿಯಂ ಗ್ಯಾಸಸ್ಗೂ ಬೇರೆ ಬೇರೆ ಗ್ಯಾಸಸ್ಗೂ ಮತ್ತು ಬೇರೆ ಬೇರೆ ಪೆಟ್ರೋಲ್ ಡೀಸೆಲ್ಗೂ ಅಂದರೆ ಇದರ ಕಾಸ್ಟು ಪೆಟ್ರೋಲ್ಗಿಂತ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಡೀಸೆಲ್ಗಿಂತ ಫೋರ್ಟಿ ಪರ್ಸೆಂಟ್ ಕಮ್ಮಿ ಇದೆ ಮತ್ತು ಇದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಾಯುಮಾಲಿನ್ಯ ಕಮ್ಮಿ ಇದೆ ಸೊ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಆಮದು ಮಾಡ್ಕೊತೀವಿ ಇದನ್ನ ನಾವು ಇಲ್ಲೇ ಮಾಡ್ಕೋಬೋದು ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ನಮ್ಮ ನ್ಯಾಚುರಲ್ ಇರತಕ್ಕಂಥ ಒಂದು ಗ್ಯಾಸ್ನ ಕಂಪ್ರೆಸ್ ಮಾಡಿ ಯುಟಿಲೈಸ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಬಯೋಗ್ಯಾಸನ್ನ ಯೂಸ್ ಮಾಡ್ಕೊಂಡು ನಾವು ಜೈವಿಕ ಅನ ಯೂಸ್ ಮಾಡಿಕೊಂಡು ಬಯೋ ಜೈವಿಕ ಅನಿಲಗಳೇನಿದೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ತಯಾರು ಮಾಡ್ಬೋದು ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಆಮದು ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ಕಮ್ಮಿ ಆಗ್ತಕ್ಕಂಥದ್ದು ಅಲ್ವಾ ನಮ್ಮ ಒಂದು ಕ್ಯಾಶ್ ರಿಸರ್ವ್ಸ್ ಅಂತ ಎಕನೊಮಿಲಿ ನಿಮಗೆ ಗೊತ್ತಿರುತ್ತೆ ಎಕನೊಮಿ ಓದಿರ್ತೀರ ಎಕನಾಮಿಯಲ್ಲಿ ಏನು ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಯಾವಾಗಲೂ ಏನಾಗಬೇಕು ಸ್ಟಾಕಲ್ಲಿ ಇರಬೇಕು ಅದು ಶಾರ್ಟೇಜ್ ಆಗಬಾರ್ದು ಆದರೆ ಏನಾಗುತ್ತೆ ನಾವು ಪಾಕಿಸ್ತಾನ ರಸೀದಿಗೆ ಹೋಗಬೇಕಾಗತ್ತೆ ಸೊ ಅದರಿಂದ ಕಂಪ್ರೆ ಈ ಫಾರೆಕ್ಸ್ ರಿಸರ್ವ್ಸ್ನ ಕಮ್ಮಿ ಮಾಡ್ಬೋದು ಆಮದನ್ನು ಕಮ್ಮಿ ಮಾಡಿಕೊಂಡ್ರೆ ನಮ್ಮ ಮ್ಯಾಕ್ಸಿಮಮ್ ಹೋಗ್ತಾ ಇರೋದು ನಮಗೆ ಫಾರೆಕ್ಸಲ್ಲಿ ಈ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ನ ನಾವು ಆಮದು ಮಾಡ್ಕೋತಾರದಿಂದ ಅದೊಂದೇ ಅಲ್ಲ ಜೊತೆಗೆ ನಮ್ಮ ವಾಯುಮಾಲಿನ್ಯ ಮಾಲಿನ್ಯ ಇಟ್ಬೋದು ಮತ್ತು ನಾವು ಈ ಒಂದು ಫ್ಯೂಯಲ್ ಅಂತ ಏನಿದ್ದೇವೆ ಆದರೆ ಇಂಡಿಪೆಂಡೆಂಟ್ ಆಗೋದು ಯಾವುದೇ ದೇಶದ ಮೇಲೆ ಡಿಪೆಂಡ್ ಆಗೋದು ನಿಮ್ ಇರಲ್ಲ ಅಲ್ವಾ ಸೊ ಇದನ್ನೆಲ್ಲ ಪರ್ಪಸ್ಸಿಂದ ಈ ಸುಸ್ಥಿರ ಪರ್ಯಾಯ ಕೈಗೆಟುವ ಸಾರಿಗೆ ಕಡೆಗೆ ನಾವು ಒಂದು ಅನಿಲಗಳನ್ನು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ ಅಂದರೆ ಫ್ಯೂಯಲ್ಸ್ ಅಂತ ಕರೀಬೋದು ಇಲ್ಲಿ ಏನು ಅಂದರೆ ಸಂಕುಚಿತಕ ಜೈವಿಕ ಅನಿಲ ಉತ್ಪಾದಕ ಗಟ್ಟೆಗಳನ್ನು ಸರ್ಕಾರ ಸ್ಥಾಪನೆ ಮಾಡಬೇಕಂತಿದೆ ಅದಕ್ಕೆ ಉದ್ಯಮಿಗಳು ಆಸಕ್ತಿ ಇರತಕ್ಕಂಥ ಉದ್ಯಮಿಗಳನ್ನು ಆಹ್ವಾನಿಸ್ತಾ ಇದೆ ಸೊ ಆಹ್ವಾನಿಸಿ ಈ ಒಂದು ಉದ್ಯಮನ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನೋದು ಸರ್ಕಾರದ ಗುರಿ ಅದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಏನು ಮಾಡುತ್ತಪ್ಪ ಸರ್ಕಾರ ಅಂತಂದರೆ ಇಲ್ಲಿ ನೋಡಿ ಇದು ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳ ಸಹಯೋಗಿ ಪೆಟ್ರೋಲ್ ಮತ್ತು ನೈಸರ್ಗ ಸಚಿವಾಲಯ ಅಂದರೆ ತೈಲ ಮಾರುಕಟ್ಟೆ ಅಂದರೆ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಂತ ಏನು ಹೇಳಿದೆ ನಾನು ನಿಮಗೆ ಎಲ್ಲ ಕಂಪನೀಸ್ಗಳು ಸೇರಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿವಾರ ಸಚಿವಾಲಯ ಅನಿಲ ಸಚಿವಾಲಯದ ಅಡಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರಲ್ಲಿ ಈ ಒಂದು ಕಾರ್ಯಕ್ರಮ ತಂದಿರತಕ್ಕಂಥದ್ದು ಯಾವ್ಯಾವುದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕಾರ್ಪೊರೇ ಪೆಟ್ರೋಲಿಯಂ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಎಲ್ಲಾನು ಸೇರ್ಕೊಂಡು ತಂದಿರತಕ್ಕಂಥದ್ದು ಇಲ್ಲಿ ಈ ಒಂದು ಉದ್ದೇಶ ಏನಿದ್ರದ್ದು ಅಂದರೆ ಒಂದು ನಾನು ನಿಮ್ಗೆ ಆಗಲೇ ಹೇಳಿದೆ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡಿಕೊಂಡು ಹೆಂಗೆ ವಾಯುಮಾಲೆಯನ್ನು ಮತ್ತು ಎಕನಾಮ ಹೆಂಗೆ ಡೆವಲಪ್ ಮಾಡೋದು ಅಂತ ಅದು ಒಂದು ಅಲ್ಲದೆ ಉದ್ಯಮಗಳಿಗೂ ಕೂಡ ಹೆಲ್ಪ್ ಆಗಬೇಕು ಈ ಒಂದು ಉದ್ಯಮಕ್ಕೆ ಯಾರು ಬರ್ತಾರೆ ಅವ್ರಿಗೆ ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸೇಲ್ ಮಾಡೋದ್ರಿಂದ ಅಂದರೆ ಸಂಕುಚಿತಕ ಜೈವಿಕ ಅನಿಲ ಸೇಲ್ ಮಾಡೋದ್ರಿಂದ ಅಲ್ಲದೆ ಅವರು ಬೇರೆ ಬೇರೆ ಇದರಿಂದ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಏನು ಬೈ ಪ್ರಾಡಕ್ಟ್ಸ್ ಬರುತ್ತೆ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಬರುತ್ತೆ ಜೊತೆಗೆ ಫರ್ಟಿಲೈಸರ್ಸ್ ಬರುತ್ತೆ ಅದನ್ನ ಆದರೂ ಯೂಸ್ ಮಾಡೋದಾರ ಆಗಿರ್ಬೋದು ಇದು ಅಲ್ಲದೆ ರೈತರಿಗೆ ಕೂಡ ಅನು ಅನುಕೂಲ ಆಗ್ತಕ್ಕಂಥದ್ದು ಯಾಕೆ ರೈತರು ಏನಿದೆ ಬಯೋಗ್ಯಾಸ ಟ್ರೈ ಮಾಡ್ತಾರೆ ಸೊ ಇದ್ರ ಬಗ್ಗೆ ನೀವು ಫಸ್ಟ್ ತಿಳ್ಕೊಬೇಕಾಗತ್ತೆ ಈ ರೈತರು ಮತ್ತು ಉದ್ಯಮಗಳಿಗೆ ಹೆಂಗೆ ಅನುಕೂಲ ಆಗುತ್ತೆ ಸೊ ಇದು ನಾವು ಕಂಪ್ಲೀಟಾಗಿ ತಿಳ್ಕೊಬೇಕಾಗತ್ತೆ ಸೊ ನಾನು ಫಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂಥೇಳಿ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋಕ್ಕಿಂತ ಮುಂಚೆ ಫಸ್ಟ್ ನಾವು ಬಯೋಗ್ಯಾಸ್ ಏನು ಜೈವಿಕ ಅನಿಲ ಅಂದ್ರೇನು ಕಂ ಕಂಪ್ರೆಸ್ಡ್ ಬಯೋಗ್ಯಾಸ್ ಅಂದ್ರೇನು ಇದನ್ನು ತಿಳ್ಕೊಂಡ್ಬರೋಣ ಈ ಕಂಪ್ರೆಸ್ಡ್ ಬಯೋಗ್ಯಾಸ್ಗೂ ಬಯೋಗ್ಯಾಸ್ ಅಂತಂದ್ರೇನು ನಿಮ್ಗೆ ಗೊತ್ತು ಈ ಅನಿಮಲ್ ಇಂದ ಬರ್ತಕ್ಕಂಥದ್ದು ಸಗಣಿ ಆಗಿರ್ಬೋದು ಕ್ರಾಪ್ಸ್ ಅಂದರೆ ನಮ್ಮ ಕ್ರಾಪ್ಸ್ ರೆಸಿಡ್ ಅಂದ್ರೆ ನಾವು ಕಟಾ ಮಾಡಿದ್ಮೇಲೆ ಉಳ್ತಕ್ಕಂಥ ಅದರದ್ದು ರೆಸಿಡ್ಯೂಸ್ಗಳಾಗಿರ್ಬೋದು ಫುಡ್ ವೇಸ್ಟ್ಗಳಾಗಿರ್ಬೋದು ಇದನ್ನೇನು ಮಾಡ್ಬೋದು ಅನೆರೋಬಿಕ್ ಡೈಜೆಸ್ಟರ್ ಅಂತ ಕರಿತೀವಿ ಅಂದರೆ ಆಮ್ಲಜನಕ ರಹಿತ ವಿಭಜನೆಯಿಂದ ಒಂದು ಸಂಸ್ಕರಣಾ ಘಟಕಕ್ಕಾಕಿ ಒಳಚರಂಡಿ ಸಂಸ್ಕರಣಾ ಘಟಕದಿಂದ ತ್ಯಾಜ್ಯಗಳನ್ನೆಲ್ಲ ಸೇರಿಸ್ಕೊಂಡು ಇದನ್ನ ಜೈವಿಕ ಅನಿಲವಾಗಿ ಮಾಡ್ತೀವಿ ಅಂದರೆ ಈ ಆಕ್ಸಿಜನ್ ರಹಿತ ವಿಭಜನೆಯನ್ನು ಜೈನಿಕ ಜೈವಿಕ ಅನಿಲವಾಗಿ ಕನ್ವರ್ಟ್ ಮಾಡ್ತೀವಿ ಅದನ್ನ ಬಯೋಗ್ಯಾಸ್ ಅಂತ ಕರಿತೀವಿ ಜೈವಿಕ ಅನಿಲ ಅಂತ ಕರಿತೀವಿ ಕಂಪ್ರೆಸ್ಡ್ ಬಯೋಗ್ಯಾಸ ಅದು ಇನ್ನೂ ಒತ್ತಡಕ್ಕೆ ಹೆಚ್ಚು ಮಾಡಿ ಕಂಪ್ರೆಸ್ಡ್ ಗ್ಯೂಸ್ ಮಾಡಿ ಅದನ್ನ ನಾವು ಬೇರೆ ಬೇರೆ ಒಂದು ಇದಕ್ಕೆ ಯೂಸ್ ಮಾಡ್ಕೋಬೋದು ಯಾವುದಕ್ಕೆ ಯೂಸ್ ಮಾಡ್ತೀರಾ ನೋಡಿ ಈ ಕಂಪ್ರೆಸ್ಡ್ ಬಯೋಗ್ಯಾಸ್ನ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಥರ್ಮಲ್ ಎನರ್ಜಿ ಆಗಿರ್ಬೋದು ಅಲ್ವಾ ಹೀಟ್ ಪ್ರೊಡ್ಯೂಸ್ ಮಾಡಿಕೊಂಡು ಮತ್ತು ಬಯೋ ಮೀ ಬಯೋ ಈಥೇನ್ ಇದೆಯಲ್ಲ ಬಯೋಮೀಥೇನ್ ಬಯೋಮೀಥೇನ್ ಏನಾಗುತ್ತೆ ನಮಗೆ ಗ್ಯಾಸ್ ಗ್ರಿಡ್ ಯೂಸ್ ಮಾಡ್ಬೋದು ಕಾರ್ ಗಳಿಗೆ ಯೂಸ್ ಮಾಡ್ಬೋದು ನಿಮಗೆ ಗ್ಯಾಸಲ್ಲಿ ಏನಾಗಿರುತ್ತೆ ಈ ಪ್ರೊಡ್ಯೂಸ್ ಏನಾಗುತ್ತೆ ಬಯೋ ಗ್ಯಾಸ್ ಅಲ್ಲಿ ಏನು ಬರುತ್ತೆ ಜೈವಿಕ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಶುದ್ಧ ಇರುತ್ತೆ ಸೊ ಮೀತಿನಲ್ಲಿ ನಾವು ಕಾರ್ ಗಳಿಗೆ ಮತ್ತೆ ಬೇರೆ ಬೇರೆ ವೆಹಿಕಲ್ಸ್ಗಳಿಗೆ ಗಳಿಗೆ ಯೂಸ್ ಮಾಡ್ಕೋಬೋದು ಸೊ ಇದು ಕಂಪ್ಲೀಟ್ ಸಿಸ್ಟಮ್ ನೋಡಿ ಒಂದು ಈ ಒಂದು ಸಂಸ್ಕರಣಾ ಘಟಕನ ನೀವು ಉದ್ಯಮಿಗಳ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿದ್ರೆ ಏನಾಗುತ್ತೆ ಇವರು ಈ ಗ್ಯಾಸ್ನ ಕಂಪ್ರೆಸ್ ಮಾಡಿ ಎಲೆಕ್ಟ್ರಿಸಿಟಿ ಕಂಪ್ನೀಸ್ ಕೊಡ್ಬೋದು ಬೇರೆ ಬೇರೆ ವೆಹಿಕಲ್ಸ್ಗೆ ಮಾರ್ಬೋದು ಅದು ಅಲ್ಲದೆ ಈ ಒಂದು ಅನಾರೋಬಿಕ್ ಡೈಜೆಷನ್ ಅಂತ ಏನಿದೆ ಅಂದ್ರೆ ಆಮ್ಲಜನಕ ರಹಿತ ವಿಭಜನೆ ನಂತರ ಉಳಿತಾ ಬರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳಿಂದ ಫರ್ಟಿಲೈಸರ್ಗಳನ್ನ ಪ್ರೊಡ್ಯೂಸ್ ಮಾಡಬಹುದು ಇದರ ಉದ್ಯಮಗಳಿಗೂ ಹೆಲ್ಪ್ ಆಗುತ್ತೆ ರೈತರಿಗೂ ಹೆಲ್ಪ್ ಆಗುತ್ತೆ ರೈತರ ಈ ಒಂದು ಕ್ರಾಪ್ ರೆಸಿಡಿಯೂ ಇದೆಯಲ್ಲ ಅದನ್ನ ನಿಮ್ಗೆ ಗೊತ್ತಿದೆ ಡೆಲ್ಲಿ ಮತ್ತೆ ಹರಿಯಾಣದಲ್ಲಿ ಇದನ್ನ ಪಂಜಾಬ್ ಅಲ್ಲಿ ನಮ್ಮ ಬರ್ದ್ ಮಾಡ್ತಾರೆ ಅದರಿಂದ ಅಲ್ಲಿ ವಾಯುಮಾಲಿನ್ಯ ಜಾಸ್ತಿ ಆಗುತ್ತೆ ಅದನ್ನ ಸುಡದೆ ಈ ಕಳೆಗಳು ಅಂತ ಏನು ಹೇಳ್ತೀವಿ ಅದು ಕಟಾವ ಆದ್ಮೇಲೆ ಉಳಿತಕ್ಕಂಥ ವಿಭೇಕ್ ಬೇಡದಿರತಕ್ಕ ಇದನ್ನ ಅದು ಮತ್ತೆ ಫುಡ್ ವೇಸ್ಟು ಈ ದನಕರಗಳ ಒಂದು ಸಗಣಿಗಳು ಇದನ್ನೆಲ್ಲ ಹಾಕಿ ನಾವು ಬಯೋಗ್ಯಾಸ್ ತಯಾರು ಮಾಡ್ಬೋದು ಸೊ ಇದನ್ನ ಸಿ ಬಿ ಜಿ ಅಂತ ಕರಿತೀವಿ ಸೊ ಹಾಗಾದರೆ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತಂದ್ರೆ ಈ ಒಂದು ಬಯೋಗ್ಯಾಸ್ ಏನು ನಾವು ಹೇಳಿದೆ ನಿಮಗೆ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಇಂಧನಗಳನ್ನ ಇಲ್ಲಿ ನೋಡಿ ಸಿಲಿಂಡರ್ಗಳ ಮುಖಾಂತರ ಬಯೋಗ್ಯಾಸ್ನ ಕಳಿಸ್ಕೊಡ್ತಕ್ಕಂಥದ್ದು ಎಲ್ಲಿ ಕೇಂದ್ರ ಜಾಲಗಳಿಗೆ ಅಂದರೆ ಒಂದು ಗ್ರಿಡ್ ಮುಖಾಂತರ ಆಗಿರ್ಬೋದು ಕ್ಯಾಸ್ಕೆಟ್ ಸಿಲಿಂಡರ್ ಮುಖಾಂತರ ಕಳ್ಸಿಕೊಡ್ತಕ್ಕಂಥ ಆಗಿರ್ಬೋದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ನಿಮ್ಗೆ ಹೇಳಿದ ಉದ್ಯಮದವರು ಇದ್ರ ಜೊತೆಗೆ ಜೈವಿಕ ಗೊಬ್ಬರ ಇದರಿಂದ ಉತ್ಪತ್ತಿ ಗೊಬ್ಬರ ಇಂಗಾಲ್ ಡಾಕ್ಸ್ ಇತ್ಯಾದಿಗಳನ್ನು ಉಪ ಉತ್ಪನ್ನಗಳನ್ನು ಮಾರಾಟ ಮಾಡಿ ಕೂಡ ಅವರು ದುಡ್ಡು ಸಂಪಾದನೆ ಮಾಡಬಹುದು ಸೊ ಅಂದರೆ ನಿಮಗೆ ಬರೀ ಕಂಪ್ರೆಸ್ಡ್ ಬಯೋಗ್ಯಾಸ್ ಒಂದೇ ಅಲ್ಲ ನಿಮಗೆ ಬೇರೆ ಬೇರೆ ಪ್ರಾಡಕ್ಟ್ ಇಂದ ದುಡ್ಡು ಬರುತ್ತೆ ಅಂತ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ ಇದೊಂದು ಸಪ್ರೇಟ್ ಆಲ್ಟರ್ನೇಟಿವ್ ಎನರ್ಜಿ ಆಗಿ ಯೂಸ್ ಮಾಡ್ಕೋಬೋದು ಜೊತೆಗೆ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಈ ಒಂದು ಎಸ್ಟ್ ಗ್ಯಾಸ್ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡಿದ್ರೆ ರೈತರಿಗೂ ಹೆಲ್ಪ್ ಆಗುತ್ತೆ ಸೊ ಜೈವಿಕ ಗೊಬ್ಬರ ಉತ್ಪಾದಿಸಿರು ಮತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ಫ್ಯೂಯಲ್ ಕ್ಲೀನ್ ಫ್ಯೂಯಲ್ ಸಿಗುತ್ತೆ ಗ್ರೀನ್ ಫ್ಯೂಯಲ್ ಸಿಗುತ್ತೆ ನಮಗೆ ವಾಲ್ಯೂಮಾನೇನ ತೆರೆಯಬಹುದು ಸೊ ಅದರಿಂದ ಸರ್ಕಾರ ಇದಕ್ಕೆ ಹೆಚ್ಚು ಕಾನ್ಸಲ್ಟ್ರೇಷನ್ ಮಾಡ್ತಾ ಇದೆ ಅದನ್ನೇ ಸಸ್ಟೈನಬಲ್ ಆಲ್ಟರ್ನೆಟಿವ್ ಟುವರ್ಡ್ಸ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ಸ್ ಅಂತಂದ್ರೆ ಏನು ಅಂದರೆ ವೆಹಿಕಲ್ನ ಟ್ರಾನ್ಸ್ಪೋರ್ಟೇಷನ್ ನಾವು ಏನು ಮಾಡ್ತೀವಿ ಅದು ಪಬ್ಲಿಕ್ ಸೆಕ್ಟರ್ ವೆಹಿಕಲ್ಸ್ ಆಗಲಿ ಪ್ರೈವೇಟ್ ಆಗಲಿ ಅದಕ್ಕೆ ಒಂದು ಸುಸ್ಥಿರವಾಗಿ ಪರ್ಯಾಯವಾಗಿರ್ತಕ್ಕಂಥ ಒಂದು ಅನಿಲಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅದನ್ನ ಸಟಟ್ ಅಂತ ಕರೀತಕ್ಕಂಥದ್ದು ಶಾರ್ಟ್ ಫರ್ಮಿ ಸೊ ಇದು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಫೈನ್ ಈಗ ನೆಕ್ಸ್ಟ್ ನಾನು ಮಿನಿಸ್ಟ್ರಿ ಆಫ್ ಟೂರಿಸಂ ಪ್ರವಾಸೋದ್ಯಮ ಸಚಿವಾಲಯಕ್ಕೆ ಬರ್ತಾಯಿದ್ದೀನಿ ಸೊ ಪ್ರವಾಸೋದ್ಯಮ ಸಚಿವಾಲಯ ಅಂತಂದರೆ ಇದರಲ್ಲಿ ಸ್ವದೇಶ ದರ್ಶನ್ ಸ್ಕೀಮು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಪ್ರಸಾದ್ ಸ್ಕೀಮು ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟು ಸ್ವದೇಶ ದರ್ಶನ್ ಸ್ಕೀಮ್ ಅಂತಂದರೆ ಏನು ಅಂತಂದ್ರೆ ಏನು ಅಂದರೆ ನಮ್ಮ ಸ್ವದೇಶದಲ್ಲ ಇರ್ತಕ್ಕಂಥ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿ ಅಂತ ಅರ್ಥ ಅಂದರೆ ಅದನ್ನು ದರ್ಶನ ಮಾಡ್ಕೊಂಡು ಬರೋದು ಅಂಥೇಳಿ ಅಂದರೆ ಒಂದು ರೀತಿ ಪ್ರವಾಸೋದ್ಯಮವನ್ನು ಹೆಚ್ಚತಕ್ಕಂಥದ್ದು ಇದ್ರ ಉದ್ದೇಶ ಏನು ಥೀಮ್ ಅಂದ್ರೆ ದೇಶದಲ್ಲಿ ಥೀಮ್ ಆಧಾರಿತ ಪ್ರವಾಸಿ ಸರ್ಕ್ಯೂಟ್ಗಳನ್ನು ಪಡಿಸ್ತಕ್ಕಂಥದ್ದು ಅಂದರೆ ಪ್ರವಾಸಿ ಸರ್ಕ್ಯೂಟ್ಸ್ ಅಂತ ಏನೋ ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಹಿಂಗೆ ನಮ್ಮ ಭಾರತ ತಗೊಂಡ್ರೆ ಇಲ್ಲಿ ಕೋಸ್ಟಲ್ ಏರಿಯಾ ಇಲ್ಲಿ ನಮಗೆ ನೋಡ್ತಕ್ಕಂಥ ಪ್ರವಾಸಿ ತಾಣಗಳು ಬೇರೆ ಇರುತ್ತೆ ಕೋಸ್ಟಲ್ ಅಂದರೆ ಕರಾವಳಿ ತೀರ ಇದನ್ನೇ ಒಂದಷ್ಟು ಕರಾವಳಿ ತೀರನ ಒಟ್ಟುಗೂಡಿ ಒಂದು ಸರ್ಕ್ಯೂಟ್ ಅಂತ ಮಾಡ್ಬೋದು ಅದೇ ರೀತಿ ನಿಮಗೆ ಹಿಮಾಲಯದ ಒಂದು ಸರ್ಕ್ಯೂಟ್ ಮಾಡ್ಬೋದು ಹಿಮಾಲಯ ಪ್ರದೇಶದಲ್ಲಿ ಅಲ್ವಾ ಅದೇ ರೀತಿ ಬೇರೆ ಬೇರೆ ಈ ಒಂದು ವಾರಾಣಸಿ ಆಗಿರ್ಬೋದು ಆ ಕಡೆ ನಿಮಗೆ ಬದ್ರಿನಾಥ್ ಆಗಿರ್ಬೋದು ಆ ಕಡೆ ತೀರ್ಥಯಾತ್ರ ಕ್ಷೇತ್ರದ ಒಂದು ಸರ್ಕ್ಯೂಟ್ ಮಾಡ್ಬೋದು ಸೊ ಈ ರೀತಿ ಒಂದು ಅಥವಾ ಕಾಡು ಮತ್ತೆ ನಿಮಗೆ ಅರಣ್ಯ ಪ್ರದೇಶಕ್ಕೆ ಹೋದರೆ ಎಕೋ ಸರ್ಕ್ಯೂಟ್ ಅಂತ ಮಾಡ್ಬೋದು ವೈಲ್ಡ್ ಲೈಫ್ ಸರ್ಕ್ಯೂಟ್ ಅಂತ ಮಾಡ್ಬೋದು ಸೊ ಈ ರೀತಿ ಒಂದಷ್ಟು ಸರ್ಕ್ಯೂಟ್ಸ್ಗಳನ್ನ ಡೆವಲಪ್ ಮಾಡ್ಕೊಂಡಿದೆ ಸರ್ಕಾರ ಇದು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಪ್ರಾರಂಭ ಆಗಿರ್ತಕ್ಕಂಥದ್ದು ಏನು ಸರ್ಕ್ಯೂಟ್ಸ್ ನೋಡಿ ಟ್ರೈಬಲ್ ಏರಿಯಾಗೆ ಹೋಗ್ತಕ್ಕಂಥ ರೀಜನ್ಸ್ ಒಂದಷ್ಟು ಟ್ರೈಬಲ್ ಏರ ಸೇರಿಸಿ ಒಂದು ಸರ್ಕ್ಯೂಟ್ಸ್ ಮಾಡ್ಕೊಂಡಿದೆ ರಾಮಾಯಣ ಸರ್ಕ್ಯೂಟ್ ಅಂದ್ರೆ ರಾಮಾಯಣದ ಪ್ಲೇಸಸ್ ಗಳೆಲ್ಲ ಆಗಿತ್ತು ಅಂತ ಆ ಒಂದು ರೀಜನ್ಗೆ ಮಾಡ್ತಾರೆ ಹೆರಿಟೇಜ್ ಸರ್ಕ್ಯೂಟ್ಸ್ ತೀರ್ಥಂಕರ ತೀರ್ಥ ಯಾತ್ರೆಗೆ ಹೋಗೋರಿಗೆ ಸೂಫಿ ಸೂಫಿ ಸರ್ಕ್ಯೂಟ್ಸ್ ಸೊ ಈ ರೀತಿ ಅಂದರೆ ಅವರದ ಒಂದು ದರ್ಗಾಗಳಾಗಿರ್ಬೋದು ಸೊ ಈ ರಿಲೇಟೆಡ್ ಇರ್ತಕ್ಕಂಥದ್ದು ಒಂದು ಅಷ್ಟು ಒಟ್ಟುಗೂಡಿಸಿ ಸರ್ಕ್ಯೂಟ್ಸ್ ಅಂತ ಮಾಡ್ಕೊಂಡಿದೆ ಅಲ್ವಾ ಸೊ ಅದನ್ನ ನಾನು ಮ್ಯಾಪಲ್ಲಿ ಕೂಡ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಸರ್ಕ್ಯೂಟ್ಸ್ ಅಂದರೆ ಅದಷ್ಟು ಗುರ್ತು ಮಾಡಿಕೊಂಡು ಇದು ಈಶಾನ್ಯ ಭಾರತ ಸರ್ಕ್ಯೂಟ್ಸ್ ಕರಾವಳಿ ಸರ್ಕ್ಯೂಟ್ಸ್ ಅಲ್ವಾ ಈ ರೀತಿ ಈ ರೀತಿ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಇದು ಸ್ವದೇಶ ದರ್ಶನ ಅಂದ್ರೆ ಈ ಸ್ವದೇಶ ದರ್ಶನ ಯೋಜನೆ ವೈಶಿಷ್ಟ್ಯ ಏನು ಅಂದ್ರೆ ಇದು ಒಂದು ನಿಧಿ ಮಾಡ್ಕೊಂಡಿದೆ ಆ ನಿಧಿ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರೀಯ ಧನ ಸಹಾಯದಿಂದ ಆಗ್ತಕ್ಕಂಥದ್ದು ಹಾಗಾದ್ರೆ ಕೇಂದ್ರಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಅಂತ ನಿಮ್ಗೆ ಗೊತ್ತಿದೆ ಅದು ಕಾರ್ಪೊರೇಟ್ ಕಂಪನಿ ಆಗಿರ್ಬೋದು ಸಾರ್ವಜನಿಕ ಕಂಪನಿ ಆಗಿರ್ಬೋದು ಅದಕ್ಕೆ ದುಡ್ಡು ಕೊಡ್ತಕ್ಕಂಥದ್ದು ಸೊ ಅದು ಈ ಫಂಡ್ಗೆ ಸಾರ್ವಜನಿಕ ನಿಧಿ ಫಂಡ್ ಗೆ ಹೋಗುತ್ತೆ ಇಲ್ಲಿಂದ ಅದು ಪ್ರೋಗ್ರಾಮ್ನ ಹಮ್ಮಿಕೊಳ್ತಕ್ಕಂಥದ್ದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಧನ ಸಹಾಯ ರಾಜ್ಯ ಈಗ ಈ ಸರ್ಕ್ಯೂಟ್ಸ್ ಏನಿದೆ ಇದು ಆ ರಾಜ್ಯಗಳಲ್ಲಿ ತನ್ನದೇ ಆದ ಒಂದು ಸರ್ಕ್ಯೂಟ್ನ ರಾಜ್ಯ ಸರ್ಕಾರ ಕೂಡ ಮಾಡ್ಬೋದು ಅದು ಪ್ರೋಗ್ರಾಂ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಪಿ ಎಮ್ ಸಿ ಅಂತ ಇರುತ್ತೆ ಅದರಿಂದ ಒಂದು ಅಪ್ರೂವ್ಗಳು ತಗೋಬೇಕಾಗುತ್ತೆ ಯಾಕಂದರೆ ಅವರೇ ಈ ಒಂದು ಸರ್ಕ್ಯೂಟ್ಸ್ನ ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಅವರು ಸಿದ್ಧಪಡಿಸಿದ ವಿವರದ ಯೋಜನಾ ವರದಿಗಳ ಆಧಾರದ ಮೇಲೆ ಅಂತಿಮಗೊಳಿಸಲಾಗುತ್ತೆ ಆ ಒಂದು ರಾಜ್ಯದಲ್ಲಿ ಈ ವೈಯಕ್ತಿಕ ಯೋಜನೆಯು ಧನ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತಾ ಹೋಗ್ತಾ ಇತ್ತೆ ಅಂದರೆ ಈಸ್ಟ್ ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ ಬೇರೆ ಮಾಮೂಲಿ ಸ್ಟೇಟ್ಸ್ಗೆ ಬೇರೆ ಅಂತ ಹೇಳಿ ಓಕೆ ಫೈನ್ ಇಲ್ಲಿ ನಾವೇನಾದ್ರು ರಾಜ್ಯದಲ್ಲಿ ಮಾಡೋದಾದ್ರೆ ರಾಜ್ಯದಲ್ಲಿರ್ತಕ್ಕಂಥ ಟೂರಿಸಂ ಮಿನಿಸ್ಟರ್ ಏನಿರ್ತಾನೆ ಅವರು ಈ ಕಮಿಟಿಯ ಚೇರ್ಮನ್ ಆಗಿರ್ತಾರೆ ಅಂದರೆ ಈ ಚೇರ್ಮನ್ನ ಈ ಒಂದು ಪ್ರವಾಸೋದ್ಯಮನ ಬೆಳೆಸಕ್ಕೋಸ್ಕರ ಆ ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರವಾಸ ತಾಣಗಳಿರುತ್ತೆ ಅದನ್ನು ಏನು ಸರ್ಕ್ಯೂಟ್ ಮಾಡೋದು ಅಂತಕ್ಕಂಥದ್ದು ಅವರು ಉಸ್ತುವಾರಿ ವಹಿಸ್ಕೊಂಡಿರ್ತಾರೆ ಅವ್ರ ಜೊತೆಗೆ ಬೇರೆ ಬೇರೆ ಇವರೆಲ್ಲ ಇರ್ತಾರೆ ರಾಷ್ಟ್ರೀಯ ಸ್ಟೀರಿಂಗ್ ಕಮಿಟಿ ಎಲ್ಲ ಇರ್ತಾರೆ ಬಟ್ ಈ ಒಂದು ರಾಜ್ಯದಲ್ಲಿ ಚೇರ್ಮನ್ ಆಗಿರ್ತಾನೆ ಪ್ರವಾಸೋದಯ ಉಸ್ತುವಾರಿ ಸಚಿವರು ಅಡಿಯಲ್ಲಿ ರಚಿಸಲಾಗಿರ್ತಾರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ಇದರ ಉದ್ದೇಶ ಏನು ಅಂತ ಮತ್ತೆ ಇದು ಯಾವ ಪರ್ಪಸ್ಗೆ ಏನ್ ಸರ್ಕ್ಯೂಟ್ಸ್ಗಳು ಮಾಡಿದ್ದಾರೆ ಅಂತ ಹೇಳಿ ಫೈನ್ ಸೊ ನೆಕ್ಸ್ಟ್ ಪ್ರಸಾದ್ ಸ್ಕೀಮ್ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮ್ ಸಚಿವರೇ ಸ್ನೇಹಿತರೆ ಪ್ರಸಾದ್ ಸ್ಕೀಮ್ ಅಂದ್ರೆ ತೀರ್ಥಯಾತ್ರೆ ಪುನರ್ ಯೌವ್ವನಗೊಳಿಸುವಿಕೆ ಮತ್ತು ಆಧ್ಯಾತ್ಮಿಕ ವರ್ಧನೆ ಅಂತ ಕರಿತೀವಿ ಅಂದ್ರೆ ಏನು ಪಿಲಿಗ್ರಿ ಪಿಲ್ಗ್ರಿಮೇಜ್ ರಿಜುನೇಷನ್ ಆ್ಯಂಡ್ ಸ್ಪಿರಿಚುವಲ್ ಅಗ್ಯುಮೆಂಟೇಶನ್ ಡ್ರೈವ್ ಅಂತ ಹೇಳಿ ಅಂದ್ರೆ ನಮ್ಮ ತೀರ್ಥಯಾಥೆ ಸ್ಥಳಗಳಿದೆಯಲ್ಲ ಅದನ್ನ ಒಂದು ಪುನರಯವನ ಅಂದ್ರೆ ಪುನರ್ಜೀವನ ಕೊಡಬೇಕು ಎಲ್ಲೆಲ್ಲಿ ಅದು ನಾಶ ಆಗಿರ್ತಾ ಆಗಿದ್ದಾವೆ ಅಥವಾ ಪ್ರವಾಸಿಗರು ಹೋಗಿ ನಾಶ ಮಾಡಿದ್ದಾರೆ ಆ ಮುಟ್ಟಿ ಹಾಳು ಮಾಡಿ ಅದನ್ನ ಒಂದು ಪರಿಸರನ ಹಾಳು ಮಾಡಿರ್ತಾರೆ ಅದನ್ನ ಪುನರ್ ರೀಸ್ಟೋರ್ ಅದು ಜೊತೆಗೆ ಈ ತೀರ್ಥಯಾತ್ರ ಪ್ರದೇಶಗಳ ಏನು ಕರಿತೀವಿ ನಾವು ಅದನ್ನ ಪ್ರವಾಸೋದ್ಯಮ ರೀತಿಯಲ್ಲಿ ಮಾಡಬೇಕು ಅಂದರೆ ತೀರ್ಥಯಾತ್ರೆಗೆ ಮಾತ್ರ ಹೋಗಬೇಕು ಅಂತ ಅಲ್ಲಿ ಹೋಗೋದಲ್ಲ ಯಾವುದೇ ದೇವಸ್ಥಾನ ಆಗಲಿ ತೀರ್ಥಯಾತ್ರೆಗೆ ಮಾತ್ರ ಹೋಗ್ಬೋದ ಹೋಗೋದು ಅಂತಲ್ಲ ಅಲ್ಲಿಗೆ ಪ್ರವಾಸೋದ್ಯಮದ ವತಿಯಿಂದ ಅಂದರೆ ಪ್ರವಾಸ ಸ್ಥಾನಗಳಾಗಿ ಬದಲಾವಣೆ ಕೂಡ ಮಾಡಬೇಕಾಗುತ್ತೆ ಸೊ ಇದು ಪ್ರಸಾದ್ ಸ್ಕೀಮ್ ಅಂತ ಕರಿತೀವಿ ಪ್ರಿಲಿ ಪ್ರಿಲಿಮ್ ಏನು ಪಿಲಿಗ್ರಿಮೇಜ್ ರೆಜ್ಯುನೇಷನ್ ಆ್ಯಂಡ್ ಸ್ಪಿರಿಚುಯಲ್ ಅಗ್ಯುಮೆಂಟೇಷನ್ ಡ್ರೈವ್ ಅಂತ ಇಂಗ್ಲೀಷಲ್ಲಿ ಫುಲ್ ಫಾರ್ಮು ಆಯಿತಾ ಇಲ್ಲಿ ನೋಡಿ ಇದು ಧಾರ್ಮಿಕ ಪ್ರವಾಸೋದ್ಯಮ ಅನುಭವವನ್ನು ಉತ್ಕೃಷ್ಟಗೊಳಿಸಲು ದೇಶಾದ್ಯಂತ ಯಾತ್ರಾ ಸ್ಥಳಗಳನ್ನು ಗುರುತಿಸಿ ಮತ್ತು ಅಭಿವೃದ್ಧಿಪಡಿಸಲು ಮಾಡಿರತಕ್ಕಂಥದ್ದು ಈ ಪ್ರಸಾದ್ ಸ್ಕೀಮ್ ಅಡಿ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಆವರಿಸಿದೆ ಇದು ಏನು ಅಂತಂದರೆ ಈ ತಾಳಗಳನ್ನು ಒಂದು ಗೋರ್ಮೆಂಟ್ ಪ್ರೈವೇಟ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಅಡಿಯಲ್ಲಿ ಕೂಡ ಇದನ್ನ ಡೆವಲಪ್ ಮಾಡ್ತಾರೆ ಪ್ರವಾಸೋದ್ಯಮ ತಾಣಗಳಾಗಿ ಅಲ್ಲಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದಾಗ್ಲಿ ಕೊಡ್ತಕ್ಕಂಥದ್ದು ಸೊ ಇಲ್ಲಿ ಉದ್ದೇಶ ನೋಡಿ ಇದರ ಉದ್ದೇಶ ಏನು ಅಂದರೆ ಉದ್ಯೋಗ ಉತ್ಪಾದನೆ ನೋಡಿ ಯಾವಾಗ ಆ ತಾಣಗಳನ್ನ ಡೆವಲಪ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ ಉದ್ಯೋಗ ಆಗುತ್ತೆ ಆ ಡೆವಲಪ್ ಮಾಡೋಕ್ಕೆ ಜನಗಳು ಬೇಕು ಮತ್ತೆ ಅಲ್ಲಿ ಒಂದು ಲೈಟ್ ಆಗಿರ್ಬೋದು ಬೇರೆ ಬೇರೆ ಟಾಯ್ಲೆಟ್ ಸಿಸ್ಟಮ್ ಆಗಿರ್ಬೋದು ಕುಡಿಯೋ ನೀರು ವ್ಯವಸ್ಥೆ ಆಗಿರ್ಬೋದು ಮತ್ತೆ ಅದನ್ನ ಕ್ಲೀನ್ ಆಗಿ ಮಾಡಬಹುದು ಲೈಟಿಂಗ್ ಆಗಿರ್ಬೋದು ಇದೆಲ್ಲ ಮಾಡಬೇಕು ಉದ್ಯೋಗ ಬೇಕು ಅಲ್ವಾ ಒಂದು ಅದು ಮತ್ತೆ ತೀರ್ಥ ಅಥವಾ ಪ್ರವಾಸೋದ್ಯಮ ಪ್ರವಾಸ್ಯಮ ಆಗ ಕೂಡ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ ಪ್ರವಾಸೋದ್ಯಮರು ಹೆಚ್ಚು ಬಂದ ತಕ್ಷಣ ಆಗುತ್ತೆ ಎಕಾನೊಮಿ ಆಟೋಮ್ಯಾಟಿಕ್ ಅಲ್ವಾ ಅಲ್ಲಿನ ಲೋಕಲ್ ಜೀವನದಲ್ಲಿರಿಸತಕ್ಕಂಥವರ ಒಂದು ಎಕನೊಮಿನೂ ಡೆವಲಪ್ ಡೆವಲಪ್ ಆಗುತ್ತೆ ಜೊತೆಗೆ ಪ್ರವಾಸೋದ್ಯಮವೂ ಕೂಡ ಹೆಚ್ಚೆಚ್ಚಾಗುತ್ತೆ ವಿದೇಶಿಗರು ಬರ್ತಾ ಹೋಗ್ ಬರ್ತಾ ಕೂಡ ಬರ್ತಾ ಹೋಗ್ತಾರೆ ಒಂದು ಮತ್ತೆ ಧಾರ್ಮಿಕ ಸ್ಥಳಗಳಲ್ಲಿ ವಿಶ್ವ ದರ್ಜೆಗೆ ಏಳಿಸೋದ್ರಿಂದ ವಿದೇಶಿಗರು ಬರ್ತಾರೆ ಮತ್ತು ಸುಸ್ಥಿರವಾಗಿ ಅದನ್ನು ಕಂಪಾ ಕಾಪಾಡಿಕೊಂಡು ಆಕರ್ಷಿತಾ ನೋಡಿ ಮೂಲ ಪ್ರವಾಸಿ ಆಕರ್ಷಣೆ ಸುಸ್ಥಿರ ರೀತಿಯಲ್ಲಿ ಹೆಚ್ಚಿಸ್ತಕ್ಕಂಥದ್ದು ಜೊತೆಗೆ ಅಲ್ಲಿನ ಸ್ಥಳೀಯ ಕಲೆ ಸಂಸ್ಕೃತಿ ಮತ್ತು ಕರಕುಶಲ ವಸ್ತುಗಳನ್ನು ಇತ್ಯಾದಿಗಳನ್ನು ಉತ್ತೇಜಿಸಿ ಅದನ್ನ ಕಾಪಾಡ್ಕೊಂಡು ಬರ್ತಕ್ಕಂಥದ್ದು ಅಂದ್ರೆ ಸಣ್ಣ ಪುಟ್ಟ ಸಂಸ್ಕೃತಿಗಳು ಇರ್ತವೆ ಅಂದ್ರೆ ಸಂಸ್ಕೃತಿ ಕರಕುಶಲ ವಸ್ತು ಎಲ್ಲ ಮಾಡ್ತಿರ್ತಾರೆ ಆ ಒಂದು ಪ್ರದೇಶಗಳಲ್ಲಿ ಅದನ್ನು ಉತ್ತೇಜನ ಕೊಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಸೊ ಇದಕ್ಕೆ ಧನ ಸಹಾಯ ಯಾರು ಮಾಡ್ತಾರೆ ಅಂದ್ರೆ ಇದರ ಅಡಿ ಸ್ಥಳಗಳಿಗೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಪ್ರವಾಸೋದ್ಯಮ ಸಚಿವಾಲಯವು ರಾಜ್ಯ ಸರ್ಕಾರಗಳ್ ಕೇಂದ್ರ ಹಣಕಾಸು ನೆರವು ಕೊಡ್ತಕ್ಕಂಥದ್ದು ಇಲ್ಲಿ ಸಾರ್ವಜನಿಕ ನಿಧಿಯೊಳಗಿನ ಘಟಕಗಳಿಗೆ ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ನಿಧಿಯನ್ನು ಒದಗಿಸುತ್ತದೆ ಯೋಜನೆ ಸುಧಾರಿತ ಸುಸ್ಥಿರಕ್ಕಾಗಿ ಇದು ಸಾರ್ವಜನಿಕ ಸಹಭಾಗಿತ್ವ ನೋಡಿ ಕೇಂದ್ರ ಸರ್ಕಾರ ಕೊಡುತ್ತೆ ಜೊತೆಗೆ ಪಬ್ಲಿಕ್ ಪ್ರೈವೇಟ್ ಮಾಡೋಷ್ಟು ಅಂದ್ರೆ ಯಾವ್ದಾರ ಒಂದು ಪ್ರೈವೇಟ್ ಕಂಪನಿ ಯಾವ್ದಾದ್ರು ಒಂದು ತಾಣಗಳನ್ನ ದತ್ತು ತರ ತಗೊಳ್ಳೋದಾಗ್ಲಿ ಅದನ್ನ ಅಭಿವೃದ್ಧಿ ಮಾಡೋದಾಗ್ಲಿ ಈ ರೀತಿ ಮಾಡ್ಕೊಂಡು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಸಿ ಎಸ್ ಆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಅವ್ರೇನು ಕೊಡ್ತಾರೆ ದುಡ್ಡು ಐದು ಪರ್ಸೆಂಟ್ ಅಷ್ಟು ದುಡ್ಡು ಏನು ಕೊಡ್ತಾರೆ ಈ ಒಂದು ನಿಧಿಗೆ ಆ ನಿಧಿ ಮುಖಾಂತರ ಕೂಡ ಡೆವಲಪ್ ಮಾಡೋದು ಜೊತೆಗೆ ಒಂದಷ್ಟು ಪಬ್ಲಿಕ್ ಪ್ರೈವೇಟ್ ಕಂಪನಿಗಳು ಸೇರ್ಕೊಂಡು ಅಂದರೆ ಪ್ರೈವೇಟ್ ಮತ್ತು ಪಬ್ಲಿಕ್ ಎರಡು ಅಂದ್ರೆ ನಮಗೆ ಸರ್ಕಾರ ಪ್ರೈವೇಟ್ ಎರಡು ಕೈ ಜೋಡಿಸಿ ಒಟ್ಟಿಗೆ ಈ ಪ್ರಾಜೆಕ್ಟ್ ನ ಮುಖಾಂತರ ಆ ಒಂದು ಸ್ಥಳಗಳನ್ನ ಅಭಿವೃದ್ಧಿ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮ್ ಸ್ನೇಹಿತರೆ ಸೊ ಇದು ಕಂಪ್ಲೀಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದೀನಿ ಸೊ ಇದೇ ರೀತಿ ನನ್ನ ಬೇರೆ ಬೇರೆ ಸ್ಕೀಮ್ಸ್ ಒಟ್ಟು ಹನ್ನೆರಡು ಸ್ಕೀಮ್ಸ್ ಇದ್ರದ ಪ್ಲೇ ಕೂಡ ರೆಡಿ ಇದೆ ನೀವು ಪ್ಲೇ ಅಲ್ಲಿ ಕೂಡ ಹೋಗಿ ನೋಡಬಹುದು ಒಂದೊಂದು ಸಚಿವಾಲಯ ತಗೊಂಡು ಹಿಂಗೆ ಡಿಸ್ಕಸ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡಿದೀನಿ ಈ ಸ್ಕೀಮ್ಸ್ದು ಇದು ಕೂಡ ನಿಮಗೆ ಸಿಗುತ್ತೆ ಮತ್ತು ಕರ್ನಾಟಕದ ಜೋಗ್ರಫಿದು ಕೂಡ ನಾನು ಮಾಡಿದ್ದೀನಿ ಅದು ಕೂಡ ನಿಮಗೆ ಐದು ವೀಡಿಯೋಸ್ ಇದೆ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಭಾರತದ ಜೋಗ್ರಫಿಲಿ ವಾಯುಗೋಳ ಕೂಡ ಕಂಪ್ಲೀಟ್ ಮಾಡಿದೆ ಏಳು ವೀಡಿಯೋಸ್ ಇದೆ ಇದು ವೀಡಿಯೋಸ್ ಕೂಡ ನೀವು ನೋಡ್ಬೋದು ಇದ್ರದ್ದು ಕೂಡ ಸಪ್ರೇಟ್ ಪ್ಲೇ ಲಿಸ್ಟ್ ಆಗಿದೆ ಹಾಗೆ ನಾನು ಇದೇ ರೀತಿ ಹಾಟ್ ಟಾಪಿಕ್ಸು ಮತ್ತು ಡೈಲಿ ಕರೆಂಟ್ ಕರೆಂಟ್ ಅಫೇರ್ಸ್ಗಳ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡಿ ಮತ್ತು ಕಮೆಂಟ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಚೆನ್ನಾಗಿದ್ರೆ ಪಿ ಡಿ ಎಫ್ ಕೂಡ ಸಿಗುತ್ತೆ ನಿಮಗೆ ಬೇರೆ ಬೇರೆ ಕ್ವಿಝಸ್ ಕೂಡ ಅಟೆಂಡ್ ಮಾಡಿ ಮತ್ತು ಸ್ಟಡಿ ಮೆಟೀರಿಯಲ್ಸ್ಗಳು ನಾನು ಮಧ್ಯೆ ಮಧ್ಯೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ತೊಗೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋ ಹೆಲ್ಪ್ ನಾನು ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು